ಇದ್ದೀರಾ. ಹೆಚ್.ಸಿ.ಎನ್ ಸುದ್ದಿ ವಾಹಿನಿ ಅರ್ಪಿಸುವ ಹೆಚ್.ಸಿ.ಎನ್ ನ್ಯೂಸ್. ನಾನು ಪ್ರಿಯಾ. ಈಗ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ದಿನೇ ದಿನೇ ವೇಗವಾಗಿ ಹರಡುತ್ತಿರುವ ಕೊರೋನಾ ಸೋಂಕು ಜನರಲ್ಲಿ ಆತಂಕ ಸೃಷ್ಟಿಸಿದ ಸಾವಿನ ಸಂಖ್ಯೆ ಇಂದು 401 ಪಾಸಿಟಿವ್ ಪತ್ತೆ. ಮತ್ತೆ ಲಾಕ್ಡೌನ್ಗೆ ಸಾರ್ವಜನಿಕರ ಒತ್ತಾಯ. ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ಹಾಸನದಲ್ಲಿ ಬೈಕ್ ಜಾಥಾ. ಪ್ರವಾಸಿ ಟ್ಯಾಕ್ಸಿಗಳ ವಿತರಣೆಗೆ ಜಿಲ್ಲಾಧಿಕಾರಿ ಹಸಿರು ನಿಶಾನೆ. ಬೇಲೂರಿನಲ್ಲಿ ಸ್ವಚ್ಛತಾ ಕಾರ್ಯಕ್ರಮ. ಪ್ರವಾಸೋದ್ಯಮದ ಶೀಘ್ರ ಚೇತರಿಕೆಯ ವಿಶ್ವಾಸ. ಹಾಸನದಲ್ಲಿ ಹೆಚ್ಚಾಗುತ್ತಿರುವ ಅಪರಾಧ ಪ್ರಕರಣಗಳು ತಡೆಯಲು ಸಜ್ಜಾಗಿರುವ ಪೊಲೀಸ್ ಇಲಾಖೆ. ಖಡಕ್ ಸೂಚನೆ ನೀಡಿದ ಎಸ್ಪಿ ಶ್ರೀನಿವಾಸ್ ಗೌಡ. ಅಂಗಡಿಯಲ್ಲಿ ಮಹಿಳೆ ಎದುರು ಅಸಭ್ಯ ವರ್ತನೆ ತೋರಿದ ಯುವಕ. ಹಾಸನ ಜಿಲ್ಲೆಯಲ್ಲಿ ದಿನೇ ದಿನೇ ನೂರಾರು ಸಂಖ್ಯೆಯಲ್ಲಿ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ವರದಿಯಾಗುತ್ತಿವೆ. ರಜಾ ದಿನದ ಇಂದು ಭಾನುವಾರ 401 ಕೋವಿಡ್ ಪ್ರಕರಣ ದಾಖಲಾಗಿದೆ. ಇನ್ನು ಚಿಕಿತ್ಸೆ ಫಲಕಾರಿಯಾಗದೆ ಒಂದೇ ದಿನದಲ್ಲಿ 6 ಜನರು ಮೃತಪಟ್ಟಿರುವುದಾಗಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದ್ದಾರೆ. ಮಾಧ್ಯಮಕ್ಕೆ ಮಾಹಿತಿ ನೀಡಿರುವ ಅವರು, ಭಾನುವಾರ ಬಿಡುಗಡೆಯಾದ ಅಂಕಿಅಂಶದಲ್ಲಿ 401 ಜನರಿಗೆ ಪಾಸಿಟಿವ್ ಕಂಡುಬಂದಿದೆ. ಇದುವರೆಗೂ ಸೋಂಕಿತರ ಸಂಖ್ಯೆ 15,545ಕ್ಕೆ ಏರಿಕೆಯಾಗಿದೆ ಎಂದರು. ಇಂದು ಆಸ್ಪತ್ರೆಯಿಂದ 144 ಜನರು ಬಿಡುಗಡೆಯಾಗಿದ್ದು, ಇವರಿಗೆ 12,499 ಮಂದಿ ಗುಣಮುಖರಾಗಿದ್ದಾರೆ. ಇದೀಗ ಜಿಲ್ಲೆಯಲ್ಲಿ 2,740 ಸಕ್ರಿಯ ಪ್ರಕರಣಗಳಿದ್ದು, ಜಿಲ್ಲಾ ಕೋವಿಡ್ ಆಸ್ಪತ್ರೆ, ಕೋವಿಡ್ ಆರೈಕೆ ಕೇಂದ್ರಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ತೀವ್ರ ನಿಗಾ ಘಟಕದಲ್ಲಿ 53 ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೃತರ ಸಂಖ್ಯೆ 306ಕ್ಕೆ ತಲುಪಿದೆ ಎಂದರು. ದಾಖಲಾಗಿರುವ ಕೊರೋನಾ ಪ್ರಕರಣಗಳಲ್ಲಿ 29, ಅರ್ಕಲ್ಗೂಡು 38, ಅರಸೀಕೆರೆ 28, ಬೇಲೂರು 20, ಚನ್ನರಾಯಪಟ್ಟಣ 73, ಹಾಸನ 172, ಹೊಳೆನರಸೀಪುರ 26, ಸಕಲೇಶ್ಪುರ 15, ಇತರೆ 1 ಸೇರಿ ಒಟ್ಟು 401 ಪಾಸಿಟಿವ್ ಪ್ರಕರಣ ದಾಖಲಾಗಿದೆ ಎಂದು ಕೊರೋನಾ ಪ್ರಕರಣದ ಬಗ್ಗೆ ಅಂಕಿಅಂಶ ತಿಳಿಸಿದ್ದಾರೆ. ಕೊರೋನಾವು ದಿನೇ ದಿನೇ ಉಲ್ಬಣವಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾರಿಗಾದರೂ ಉಸಿರಾಟದಲ್ಲಿ ತೊಂದರೆ, ಜ್ವರ, ಶೀತ, ನೆಗಡಿ, ಕೆಮ್ಮು ಏನಾದರೂ ಇದ್ದರೆ ಹಿಮ್ ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ತಪಾಸಣೆಗೆ ಒಳಪಡಬೇಕು. ಸಾರ್ವಜನಿಕರು ಕಡ್ಡಾಯವಾಗಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಮೂಲಕ ಮತ್ತು ಉತ್ತಮ ದರ್ಜೆಯ ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಬಳಕೆ ಮಾಡಿ ಸಭೆ ಸಮಾರಂಭಗಳನ್ನು ಆದಷ್ಟು ಕಡಿಮೆ ಮಾಡುವ ಮೂಲಕ ಕೊರೋನಾ ಸೋಂಕು ತಡೆಗಟ್ಟುವಲ್ಲಿ ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದರು. ಇದುವರೆಗೂ ಹಾಸನ ಜಿಲ್ಲೆಯಲ್ಲಿ ತಾಲೂಕುವಾರು ದಾಖಲಾಗಿರುವ ಕೋವಿಡ್ ಪ್ರಕರಣಗಳು ಇಂತಿದ್ದು, ಆಲೂರು 563, ಅರ್ಕಲ್ಗೂಡು 1465, ಅರಸೀಕೆರೆ 1961, ಬೇಲೂರು 1085, ಚನ್ನರಾಯಪಟ್ಟಣ 2177, ಹಾಸನ 6518, ಹೊಳೆನರಸೀಪುರದಲ್ಲಿ 1129, ಸಕಲೇಶ್ಪುರ 561, ಇತರೆ 86 ಪ್ರಕರಣಗಳು ಈವರೆಗೆ ವರದಿಯಾಗಿದ್ದು, ಒಟ್ಟು 15,545 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿವೆ. ಜಿಲ್ಲೆಯಲ್ಲಿ ಇವತ್ತು 401 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ. ಇಲ್ಲಿಯವರೆಗೆ 15,545 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಜಿಲ್ಲೆಯಲ್ಲಿ ವರದಿಯಾಗಿದೆ. ಇವತ್ತಿನ ದಿವಸ 114 ಜನ ಆಸ್ಪತ್ರೆಯಿಂದ ಬಿಡುಗಡೆಯನ್ನು ಹೊಂದಿದ್ದಾರೆ. ಒಟ್ಟು ಆಸ್ಪತ್ರೆಯಿಂದ ಬಿಡುಗಡೆ ಆದವರ ಸಂಖ್ಯೆ 12,499 ಆಗಿದೆ. ಒಟ್ಟು ಸಕ್ರಿಯ ಪ್ರಕರಣಗಳು, ಆ್ಯಕ್ಟಿವ್ ಕೇಸಸ್ ಇರುವಂಥದ್ದು 2,740. ಇವತ್ತು 6 ಜನ ಈ ಒಂದು ಕೋವಿಡ್ ಮತ್ತು ಇತರ ಸಂಬಂಧಿತ ಕಾಯಿಲೆಗಳಿಂದ ಹಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಜೊತೆಗೆ ಇವತ್ತು ಇಲ್ಲಿವರೆಗೆ ಒಟ್ಟು ಮೃತಪಟ್ಟವರ ಸಂಖ್ಯೆ 306 ಆಗಿದೆ. ICUನಲ್ಲಿ 53 ಜನ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ತಾಲೂಕುವಾರು ಆಲೂರಲ್ಲಿ 29, ಅರಕಲ್ಗೂಡಲ್ಲಿ 38, ಅರಸೀಕೆರೆಯಲ್ಲಿ 28 ಪ್ರಕರಣ, ಬೇಲೂರಲ್ಲಿ 20 ಪ್ರಕರಣ, ಚನ್ನರಾಯಪಟ್ಟಣದಲ್ಲಿ 73, ಹಾಸನದಲ್ಲಿ 172 ಪ್ರಕರಣ, ಹೊಳೆನರಸೀಪುರದಲ್ಲಿ 26, ಸಕಲೇಶ್ಪುರದಲ್ಲಿ 15, ಒಟ್ಟು 401 ಪ್ರಕರಣ ಜಿಲ್ಲೆಯಲ್ಲಿ ವರದಿಯಾಗಿದೆ. ಈಗಾಗಲೇ ತಮ್ಮೆಲ್ಲರಿಗೂ ತಿಳಿಸಿರುವಂತೆ, ಏನು ಕೋವಿಡ್ ಸಿಂಪ್ಟಮ್ಸ್ ಯಾರಿಗಾದರೂ ಇದ್ದರೆ, ಯಾವುದು ಕೋವಿಡ್ ಸಿಂಪ್ಟಮ್ಸ್ ಅಂದರೆ ಜ್ವರ, ಕೆಮ್ಮು, ನೆಗಡಿ, ಶೀತ, ಗಂಟಲು ನೋವು, ಉಸಿರಾಡತ್ತ ತೊಂದರೆ, ಈ ಥರ ಲಕ್ಷಣಗಳು ಯಾರಾದರೂ ಕಂಡುಬಂದರೆ ತಕ್ಷಣ ತಮ್ಮ ಮೂಗು ಮತ್ತು ಗಂಟಲ ದ್ರವವನ್ನು ಪರೀಕ್ಷೆಗೆ ಒಳಪಡಿಸಬೇಕು. ಆ ಮೂಲಕ ಈ ಒಂದು ಕೋವಿಡ್ ನಿಯಂತ್ರಣದಲ್ಲಿ ಸಹಕರಿಸಬೇಕು. ಜೊತೆಗೆ ಹೋಮ್ ಐಸೋಲೇಷನ್ ಇರುವಂಥವರು ಅವರು ಕೂಡ ಸಾಮಾಜಿಕ ಅಂತರವನ್ನು ಕಾಪಾಡ್ಕೋಬೇಕು ಬೇರೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಜೊತೆಗೆ ಪಲ್ಸ್ ಆಕ್ಸಿಮೀಟರಲ್ಲಿ ತಮ್ಮ ಆಕ್ಸಿಜನ್ ಸ್ಯಾಚುರೇಷನ್ನ ನೋಡ್ಕೋಬೇಕು. ಜೊತೆಗೆ ಔಷಧವನ್ನು ಸರಿಯಾದ ಸಮಯದಲ್ಲಿ ತಗೋಬೇಕು.
ಅವರಿಗೇನಾದರೂ ರೋಗ ಲಕ್ಷಣಗಳು ಏನಾದರೂ ಕಂಡುಬಂದರೆ ಅಂತವರು ತಕ್ಷಣ ನಮ್ಮ ಆರೋಗ್ಯ ಕಾರ್ಯಕರ್ತರನ್ನ ಅಥವಾ ನಮ್ಮ ವೈದ್ಯಾಧಿಕಾರಿಗಳೊಂದಿಗೆ ತಕ್ಷಣ ಭೇಟಿ ಮಾಡಿ ಸೂಕ್ತ ಚಿಕಿತ್ಸೆಯನ್ನು ಪಡಿಬೇಕು ಜೊತೆಗೆ ಸಾರ್ವಜನಿಕರಲ್ಲಿ ಇಲಾಖೆಯ ವತಿಯಿಂದ ಮನವಿ ಮಾಡೋದು ಏನಂದರೆ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಮಾಸ್ಕ್ನ ಧರಿಸಬೇಕು ಸಾಮಾಜಿಕ ಅಂತರವನ್ನು ಕಾಪಾಡಬೇಕು ಸಭೆ ಸಮಾರಂಭಗಳನ್ನು ಅವಾಯ್ಡ್ ಮಾಡಬೇಕು ಮತ್ತು ಜನಸಂದಣಿಯಲ್ಲಿ ಹೋಗುವಂಥದ್ದನ್ನು ಅವಾಯ್ಡ್ ಮಾಡಿದರೆ ಈ ಒಂದು ಕೋವಿಡ್ ನಿಯಂತ್ರಣದಲ್ಲಿ ಸಹಕಾರಿಯಾಗ್ತದೆ ಅಂತ ಸಾರ್ವಜನಿಕರಲ್ಲಿ ಮನವಿಯನ್ನು ಇಲಾಖೆಯ ವತಿಯಿಂದ ಮಾಡ್ತೇವೆ ದೇಶದಲ್ಲಿ ಕೋವಿಡ್ ಸೋಂಕಿನಿಂದ ಅನೇಕ ರೀತಿಯಲ್ಲಿ ಅನಾಹುತಗಳು ನಡೆದಿವೆ ಅದೇ ರೀತಿ ಹಾಸನ ಜಿಲ್ಲೆಯಲ್ಲೂ ಅನೇಕ ಗಣ್ಯರು ಕೋವಿಡ್ಗೆ ಬಲಿಯಾಗಿದ್ದಾರೆ ಆದರೆ ಹಾಸನ ತಾಲೂಕಿನ ಕಟ್ಟಾಯ ಹೋಬಳಿಯ ಧೀಮಂತ್ ಎಂಬ ಯುವಕ ಕೊರೋನಾದಿಂದ ತನ್ನ ಕುಟುಂಬವನ್ನೇ ಕಳೆದುಕೊಂಡ ದಾರುಣ ಘಟನೆ ನಡೆದಿದೆ 24 ವರ್ಷದ ಧೀಮಂತ್ನ ತಂದೆ ಕಟ್ಟಾಯ ಹೋಬಳಿಯ ಶ್ರೀ ದೇವಿರಮ್ಮ ದೇವಸ್ಥಾನದ ಅರ್ಚಕ ಮಂಜುನಾಥ್ ಸೆಪ್ಟೆಂಬರ್ 25ರಂದು ನಿಧನರಾಗಿದ್ದರು ನಂತರ ಸೆಪ್ಟೆಂಬರ್ 26ರಂದು ಅವರ ತಾಯಿ ಸ್ವರ್ಣ ನಿಧನರಾಗಿದ್ದಾರೆ ಅವರು ಹಾಸನ ತಾಲೂಕು ಕುದುರುಗುಂಡಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿದ್ದು ಇದೀಗ ಧೀಮಂತ್ ಸಹ ಕೊರೋನಾ ಸೋಂಕಿತನಾಗಿ ಹಾಸನ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಾಸಿಟಿವ್ ಬಂದು ಕ್ವಾರಂಟೈನ್ನಲ್ಲಿದ್ದಾನೆ ಧೀಮಂತ್ ಎರಡೇ ದಿನಗಳಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ಅಕ್ಷರಶಃ ಅನಾಥನಾಗಿದ್ದಾನೆ ಇಂತಹ ನೂರಾರು ಪ್ರಕರಣಗಳು ಕೋವಿಡ್ ಕಾರಣದಿಂದ ಜರುಗಿದ್ದು ಈ ಹುಡುಗ ಪಿಪಿಇ ಕಿಟ್ ಧರಿಸಿ ತನ್ನ ತಂದೆ ತಾಯಿಯರ ಅಂತ್ಯಕ್ರಿಯೆಯಲ್ಲಿ ತೊಡಗಿರುವ ದೃಶ್ಯ ಕಂಡವರ ಕಣ್ಣಲ್ಲಿ ಕಂಬನಿ ಮಿಡಿಯುತ್ತಿತ್ತು ಸ್ವರ್ಣರವರ ಅಂತ್ಯಕ್ರಿಯೆಯನ್ನು ಸೆಪ್ಟೆಂಬರ್ 27ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಬಿಟ್ಟಗಡನಹಳ್ಳಿಯ ಶಾಂತಿಧಾಮದಲ್ಲಿ ಮಾಡಲಾಯಿತು ಜ್ಯೋತಿಷಿಗಳಾದ ಮಂಜುನಾಥ್ ಮತ್ತು ಅವರ ಪತ್ನಿ ಸ್ವರ್ಣ ನಿಧನಕ್ಕೆ ಕಟ್ಟಾಯ ಗ್ರಾಮಸ್ಥರು ಹಾಗೂ ಆ ಭಾಗದ ಎಲ್ಲರೂ ತೀವ್ರ ಸಂತಾಪ ಸೂಚಿಸಿದ್ದಾರೆ ಹಾಗೂ ಅವರ ಮಗನಿಗೆ ಬೇಗ ಗುಣಮುಖವಾಗಲಿ ಮತ್ತು ಆತನಿಗೆ ಧೈರ್ಯ ತುಂಬುವ ಕೆಲಸವನ್ನು ಗ್ರಾಮಸ್ಥರು ಮತ್ತು ಜಿಲ್ಲಾಡಳಿತ ಮಾಡಬೇಕಾಗಿದೆ ಗ್ರಾಮಸ್ಥರಾದ ಹಾಸನ ಜಿಲ್ಲಾ ವೀರಶೈವ ಸಂಘದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಮಾತನಾಡಿ ತಮ್ಮ ಸಂತಾಪಗಳನ್ನು ಸೂಚಿಸಿ ಹಾಸನ ಜಿಲ್ಲಾಡಳಿತ ಕೊರೋನಾ ತಡೆಯಲು ವಿಫಲವಾಗಿದ್ದು ಒಂದೇ ಕುಟುಂಬದ ಕಟ್ಟಾಯದ ಮಂಜುನಾಥ್ ಮತ್ತು ಅವರ ಪತ್ನಿ ಶ್ರೀಮತಿ ಸ್ವರ್ಣರವರು ಕೊರೋನಾದಿಂದ ಇಬ್ಬರು ಸಹ ತೀರಿಹೋಗಿದ್ದಾರೆ ಅವರ ಒಬ್ಬನೇ ಮಗ ಹಾಸನದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಾಸಿಟಿವ್ ಬಂದು ಚಿಕಿತ್ಸೆಯಲ್ಲಿದ್ದು ಎಲ್ಲರಿಗೂ ಒಂದು ನೋವಿನ ವಿಚಾರವಾಗಿದೆ ಈ ಮೂವರು ಕಳೆದ 8 ದಿನಗಳಿಂದ ಹಾಸನದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಾಸಿಟಿವ್ ಬಂದು ಚಿಕಿತ್ಸೆ ಪಡೆಯಲು ಸೇರಿದರು ಹಾಸನ ಜಿಲ್ಲಾಡಳಿತವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಕೊರೋನಾ ಪಾಸಿಟಿವರಿಗೆ ಸೂಕ್ತ ಚಿಕಿತ್ಸೆ ಒದಗಿಸಬೇಕು ಹಾಗೂ ರೋಗ ಹರಡದಂತೆ ಎಚ್ಚರ ವಹಿಸಬೇಕು ಲಾಕ್ಡೌನ್ನಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆಂದು ಈ ಮೂಲಕ ಆಗ್ರಹಪಡಿಸುತ್ತೇನೆ ಎಂದು ತಿಳಿಸಿದರು ಹಾಸನದಲ್ಲಿ ದಿನ ದಿನಕ್ಕೂ ಈ ಕೊರೋನಾ ಪಾಸಿಟಿವ್ ಹೆಚ್ಚಾಗ್ತಾ ಇದೆ ಕಳೆದ 2-3 ದಿನದಲ್ಲಿ 500 ಜನಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿತ್ತು ಇವತ್ತು ಸಹ 400 ಮೇಲೆ ಬಂದಿದೆ ಹಾಸನದ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ಬಹುಶಃ ಜಿಲ್ಲಾಡಳಿತ ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಉತ್ತಮರು ಮತ್ತು ಒಳ್ಳೆಯ ವ್ಯಕ್ತಿಗಳಾಗಿದ್ದಾರೆ ಆದರೆ ಅವರಿಗೆ ಏನು ಒತ್ತಡ ಇದೆ ಅಂತ ಗೊತ್ತಿಲ್ಲ ಹಾಸನದಲ್ಲಿ ಈ ಕೊರೋನಾದ ಪಾಸಿಟಿವ್ ಕೇಸ್ಗಳನ್ನು ಯಾವ ರೀತಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಬಹುಶಃ ಖಾಸಗಿ ಹಾಸ್ಪಿಟಲ್ಗಳಲ್ಲೂ ಸಹ ದಿನಕ್ಕೆ 18-20,000 ರೂಪಾಯಿ ಬಿಲ್ ಮಾಡ್ತಾ ಇದ್ದಾರೆ ಐಸಿಯುನಲ್ಲಿರ್ಗೆ 50,000 ರೂಪಾಯಿ ಮಾಡ್ತಾ ಇದ್ದಾರೆ ಮತ್ತು ಈ ಬಡ ಜನತೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ರಿಗೂ ಸಹ ಅಲ್ಲಿ ಬೆಡ್ ಇಲ್ಲ ಮನೆಯಲ್ಲಿ ಹೋಮ್ ಕ್ವಾರಂಟೈನ್ ಮಾಡ್ತಾ ಇದ್ದಾರೆ ಅವರು ಅಲ್ಲಿ ಮನೆಯಲ್ಲಿ 3-4 ಜನ ಇರ್ತಾರೆ ಯಾವ ರೀತಿ ಟ್ರೀಟ್ಮೆಂಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸರ್ಕಾರ ಗಮನಿಸಬೇಕಾಗಿದೆ ಜಿಲ್ಲಾಡಳಿತ ಗಮನಿಸಬೇಕಾಗಿದೆ ಮತ್ತು ಈ ಜಿಲ್ಲೆಯಲ್ಲಿ ಒಂದು 15 ದಿನವಾದರೂ ಲಾಕ್ಔಟ್ ಮಾಡಿ ಈ ಕರೋನಾನ ಓಡಿಸುವಲ್ಲಿ ಮತ್ತು ಅದನ್ನು ನಿಗ್ರಹ ಮಾಡುವಲ್ಲಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತೇನೆ ಹಾಗೂ ಮೊನ್ನೆ ತಾನೇ ನಮ್ಮ ಕಟ್ಟಾಯದ ದೇವಿರಮ್ಮ ದೇವಸ್ಥಾನದ ಅರ್ಚಕರಾದಂತಹ ಮಂಜುನಾಥ್ರವರು ಕೊರೋನಾದಿಂದ ತೀರಿಹೋಗಿದ್ದಾರೆ ನಿನ್ನೆ ಅವರ ಪತ್ನಿ ಸ್ವರ್ಣರವರು ಸಹ ಕೊರೋನಾದಿಂದ ತೀರಿಹೋಗಿದ್ದಾರೆ ಬಹುಶಃ ಅವರ ಮಗನೂ ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾನೆ ಬಹುಶಃ ಇಂಥ ಒಂದು ಕುಟುಂಬಕ್ಕೆ ಒಂದು ಕುಟುಂಬವು ಸಹ ನಿರ್ಗತಿಕವಾಗಿದೆ ಇದೇ ರೀತಿ ಅನೇಕ ಕುಟುಂಬಗಳು ಸಹ ಈ ಕೊರೋನಾದಿಂದ ಪಾಸಿಟಿವ್ ಬಂದು ಚಿಕಿತ್ಸೆಯನ್ನು ಸರಿಯಾಗಿ ಪಡೆಯಲಾರದಲ್ಲೇ ತೀರೋಗ್ತಾ ಇದ್ದಾರೆ ಇದಕ್ಕೆ ಜಿಲ್ಲಾಡಳಿತ ಹೆಚ್ಚಿನ ಗಮನ ಹರಿಸಬೇಕು ಮತ್ತು ಅವರಿಗೆ ಕೊರೋನಾ ಬಂದಂಥ ಪಾಸಿಟಿವ್ ಬಂದಂಥವರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಜಿಲ್ಲಾಡಳಿತ ಮತ್ತು ಆಸ್ಪತ್ರೆಯವರು ಸಹ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ತರ್ತೇನೆ
ಹಾಸನ ಜಿಲ್ಲೆಯ ಎಲ್ಲ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಆರ್ ಗಿರೀಶ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಅವರ ಕಚೇರಿ ಆವರಣದಲ್ಲಿ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಬುಲ್ಸ್ ಟಾಸ್ಕರ್ಸ್ ಎಂಬ ಬೆಂಗಳೂರು ತಂಡವನ್ನು ಬೈಕ್ ಜಾಥಾ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಜಲಸಾಹಸ ಕ್ರೀಡೆ ಹಾಗೂ ಪ್ರವಾಸಿ ಟ್ಯಾಕ್ಸಿಗಳ ವಿತರಣೆ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿ ಅವರು ಶುಭ ಹಾರೈಸಿದರು. ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ನೀತಿಯನ್ನು ಜಾರಿಗೆ ತಂದಿದ್ದು 2020 ರಿಂದ 2025 ರ ವರ್ಷಗಳವರೆಗೆ ಚಾಲ್ತಿಯಲ್ಲಿರುತ್ತದೆ. ಅದರಲ್ಲಿ ಅನೇಕ ರೀತಿಯ ವಿನೂತನ ಸೇವೆಗಳು ಹಾಗೂ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದಂತ ರಿಯಾಯಿತಿಗಳನ್ನು ಕೊಡುವುದು ಈ ನೀತಿಯಲ್ಲಿ ಸೇರಿದೆ ಎಂದು ತಿಳಿಸಿದರು. 10 ಲಕ್ಷ ಜನರಿಗೆ ಉದ್ಯೋಗಾವಕಾಶ ನೀಡುವಂತೆ ಹಾಗೂ 5,000 ಕೋಟಿಯಷ್ಟು ಬಂಡವಾಳ ಹೂಡುವಂತಹ ಪಾಲಿಸಿಯನ್ನು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಹೊಸದಾಗಿ ಮಾಡಿದ್ದು ಅದನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬಂತೆ ಎಲ್ಲರೂ ಓದುವುದರ ಜೊತೆಗೆ ಹಲವಾರು ಕಡೆಗಳಲ್ಲಿ ಸಂಚರಿಸಿ ಹಲವಾರು ಉತ್ತಮ ವಿಷಯಗಳನ್ನು ತಿಳಿದುಕೊಳ್ಳಬೇಕೆಂದು ಹೇಳಿದರು. ಸರ್ಕಾರ ಒಂದು ಪ್ರವಾಸೋದ್ಯಮ ನೀತಿಯನ್ನು ಸಹ ಜಾರಿಗೆ ತಂದಿದೆ. ಹೊಸ ಪ್ರವಾಸೋದ್ಯಮ ನೀತಿ 2020 ರಿಂದ 2025 5 ವರ್ಷಗಳವರೆಗೆ ಚಾಲ್ತಿಯಲ್ಲಿರುತ್ತದೆ. ಅದರಲ್ಲಿ ಅನೇಕ ರೀತಿಯ ವಿನೂತನವಾದ ಪ್ರಯೋಗಗಳನ್ನು ಮಾಡಲಾಗಿದೆ. ಟೂರಿಸಂಗೆ ಸಂಬಂಧಿಸಿದಂತೆ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದಂತೆ ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನು ಕೊಡತಕ್ಕಂಥದ್ದು ಸಹ ಅದರಲ್ಲಿ ಸೇರಿದೆ. ಈ ಒಂದು ಸಮಾರಂಭಕ್ಕೆ ಹೋಟೆಲ್ ಮತ್ತು ರೆಸಾರ್ಟ್ ಹೋಮ್ಸ್ಟೇ ಮಾಲೀಕರ ಸಂಘದವರು ಸಹ ಕೈ ಜೋಡಿಸಿದರೆ, ಅವರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಟೂರಿಸಂ ಅಂತ ಏನು ಹೇಳ್ತೀವಿ, ಅದು ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಆಗಿದೆ. ನಮ್ಮ ದೇಶದಲ್ಲಿ ಟೂರಿಸಂ ಸುಮಾರು ನಮ್ಮ GSDP ಗೆ 9.2% ಅಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತದೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ BA ಪರಮೇಶ್ ಅವರು ಮಾತನಾಡಿ, ರಾಜ್ಯದಲ್ಲಿ ಹಲವಾರು ಪ್ರವಾಸಿ ತಾಣಗಳಿದ್ದು ಅವುಗಳ ವೀಕ್ಷಣೆಯಿಂದ ಪ್ರವಾಸೋದ್ಯಮ ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲು ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸಿ ಎಂದರಲ್ಲದೆ, ಕೋವಿಡ್ ಇರುವ ಕಾರಣ ಸಾಮಾಜಿಕ ಅಂತರ ಹಾಗೂ ಮಾಸ್ಕ್ ಧರಿಸುವುದು ಹಾಗೂ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಜನರಲ್ಲಿ ಅರಿವು ಮೂಡಿಸಬೇಕೆಂದು ತಿಳಿಸಿದರು. ಬಹಳ ಖುಷಿಯಾಗುತ್ತೆ ನೀವು ಅಲ್ಲಿಂದ ಬಂದು ಇಲ್ಲಿ ನಮಗೆ ಇನಾಗ್ರೇಷನ್ಗೆ ಪಾರ್ಟ್ ಆಫ್ ಇನಾಗ್ರೇಷನ್ ಇದ್ದೀರಿ ಅಂತ. ಸೊ ಈಗ ನಮಗೆ ನಿಮಗೆಲ್ಲ ತಿಳಿದಿರುವ ಹಾಗೆ ಈ ಕೊರೋನಾ ರೋಗಾಣು ಹರಡುವಿಕೆ ಪ್ರಾರಂಭವಾದ ದಿನದಿಂದ ನಾವು ನೋಡಿದರೆ ಟೂರಿಸಂ ತುಂಬ ಲಾಸನ್ನು ಅನುಭವಿಸ್ತಾ ಇದೆ. ಈಗ ಇದನ್ನು ಹಂತ ಹಂತವಾಗಿ ನಾವು ಎಲ್ಲ ಮೇಲೆತ್ತಬೇಕು. ಸೊ ಹಂತ ಹಂತವಾಗಿ ನಾವು ಇದನ್ನು ಸುಧಾರಣೆ ಮಾಡಬೇಕು ಅಂತ ಹೇಳಿದರೆ, ಈ ಥರ ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಜನಗಳಿಗೆ ಯು ಕ್ಯಾನ್ ಕಮ್ ಔಟ್ ವಿತ್ ಪ್ರಿಕಾಷನ್, ನೀವು ಪ್ರಿಕಾಷನ್ಸ್ ತಗೊಂಡು ಹೊರಗಡೆ ಬರ್ಬೋದು ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ನ ನಾವು ಕ್ರಿಯೇಟ್ ಮಾಡಬೇಕಾಗ್ತದೆ. ಸೊ ಅದರಲ್ಲೂ ನಮ್ಮ ಜಿಲ್ಲೆ ಬಗ್ಗೆ ಮಾತಾಡಬೇಕು ಅಂದರೆ, ನಮ್ಮ DC ಸಾಹೇಬ್ ಹೇಳಿದಾಗೆ ಹಾಸನ ಜಿಲ್ಲೆ ಇದು ಯುನಿಕ್ ಅಂತ ಹೇಳಿದ್ರೆ ಎಲ್ಲ ಥರದ ಒಂದು ಸೀನರಿ ಸಿಗುತ್ತೆ. ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾದ ಸಂಜಯ್ ರವರು ಮಾತನಾಡಿ, ಆರ್ಥಿಕತೆಯನ್ನು ವೈವಿಧ್ಯಗೊಳಿಸುವಲ್ಲಿ ಪ್ರವಾಸೋದ್ಯಮವು ಮುಖ್ಯ ಪಾತ್ರ ವಹಿಸುತ್ತದೆ ಹಾಗೂ ಸುಸ್ಥಿರ ಗ್ರಾಮೀಣಾಭಿವೃದ್ಧಿಯನ್ನು ಸಾಧಿಸಲು ಆಧಾರವನ್ನು ನೀಡುವುದರ ಜೊತೆಗೆ ಸ್ಥಳೀಯ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ದೇಶದ ಆರ್ಥಿಕತೆಗೆ ಉತ್ತಮ ಕೊಡುಗೆ ನೀಡಿದೆ ಎಂದರು. ಹಾಗೆ September 27 ಪ್ರವಾಸೋದ್ಯಮ ದಿನಾಚರಣೆಯನ್ನು ವಿಶಿಷ್ಟ ರೀತಿಯಲ್ಲಿ ನಾವು ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಈ ವರ್ಷದ ಒಂದು ಘೋಷವಾಕ್ಯ ಪ್ರವಾಸೋದ್ಯಮ ಮತ್ತು ಗ್ರಾಮೀಣಾಭಿವೃದ್ಧಿ ಎಂಬುದಾಗಿದೆ. ಗ್ರಾಮೀಣ ಆರ್ಥಿಕತೆಯನ್ನು ವೈವಿಧ್ಯಗೊಳಿಸುವಲ್ಲಿ ಪ್ರವಾಸೋದ್ಯಮ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಅದರ ವಿಸ್ತರಣೆಯು ಜನಸಂಖ್ಯೆಯ ಸುಸ್ಥಿರತೆ ಮತ್ತು ಈ ಪ್ರದೇಶಗಳ ಆರ್ಥಿಕತೆಗೆ ಕೊಡುಗೆಯನ್ನು ಕೂಡ ನೀಡುತ್ತದೆ ಮತ್ತು ಸುಸ್ಥಿರ ಗ್ರಾಮೀಣ ಅಭಿವೃದ್ಧಿಯನ್ನು. ಸ್ವಾತಂತ್ರ್ಯ ಹೋರಾಟಗಾರರಾದ HM ಶಿವಣ್ಣ, ಪ್ರವಾಸೋದ್ಯಮ ಅಧಿಕಾರಿ ನಾಗರಾಜು, ಜಿಲ್ಲಾ ಸಮಾಲೋಚಕರಾದ ನಾಗರಾಜ್ ಚಿಟ್ಟಿ, ಎಣಿಕೆದಾರರಾದ ಅಸ್ಲಮುಲ್ಲಾ ಶರೀಫ್, ರಾಮಚಂದ್ರ ಹೆಗ್ಡೆ ಹಾಗೂ ಪ್ರವಾಸಿ ಮಿತ್ರರು ಹಾಜರಿದ್ದರು. ದೇಶದಲ್ಲಿ ಕೊರೋನಾ ಅಟ್ಟಹಾಸದಿಂದ ಪ್ರವಾಸೋದ್ಯಮ ಇಲಾಖೆ ಸಂಪೂರ್ಣ ಕುಸಿದಿದ್ದು ಶೀಘ್ರದಲ್ಲೇ ಚೇತರಿಕೆ ಕಾಣಲಿದೆ ಎಂದು ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಸಂಜನ್ ತಿಳಿಸಿದ್ದಾರೆ. ಬೇಲೂರು ಪಟ್ಟಣದ ಶ್ರೀ ಚನ್ನಕೇಶವ ದೇವಾಲಯದ ಮುಂಭಾಗ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಅಂಗವಾಗಿ, ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಪ್ರವಾಸೋದ್ಯಮ ಮತ್ತು ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಈ ಬಾರಿ ಕೊರೋನಾ ಸಂದರ್ಭದಲ್ಲಿ ಹಲವಾರು ಪ್ರವಾಸಿ ತಾಣಗಳಿಗೆ ತುಂಬಲಾರದ ನಷ್ಟವಾಗಿದೆ. ಇದರಿಂದ ಸುಮಾರು 1,000 ಕುಟುಂಬಗಳಿಗೆ ತೀವ್ರವಾದ ಹೊಡೆತ ಬಿದ್ದಿದೆ. ಇಡೀ ದೇಶದಲ್ಲೇ ಕೃಷಿ ಹಾಗೂ ನೇಕಾರಕ್ಕೆ ಹೊರತುಪಡಿಸಿ ಅತಿ ಹೆಚ್ಚು ಉದ್ಯೋಗಾವಕಾಶವನ್ನು ಒದಗಿಸುವ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಂದು ಬೃಹತ್ ಉದ್ಯಮವಾಗಿ ಬೆಳೆದಿದೆ. ಇದರಿಂದ ಅನೇಕರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ.
ಇತ್ತೀಚಿನ ದಿನಗಳಲ್ಲಿ ಯುವಜನಾಂಗ ಕೇವಲ ಗೂಗಲ್ ಮ್ಯಾಪ್ನಲ್ಲಿ ಪ್ರವಾಸ ತಾಣ ವೀಕ್ಷಿಸದೆ ನೇರವಾಗಿ ಸಂದರ್ಶಿಸಿದಾಗ ಆ ಸ್ಥಳದ ವೈಶಿಷ್ಟ್ಯ ಮಹತ್ವ ಅರಿವಾಗಲಿದೆ. ರಾಜ್ಯದಲ್ಲಿ ಅನೇಕ ತಾಣಗಳಿದ್ದು ಒಂದಕ್ಕಿಂತ ಒಂದು ವಿಶಿಷ್ಟ ಒಳಗೊಂಡಿದ್ದು ಪ್ರತಿಯೊಂದು ಪ್ರವಾಸಿ ತಾಣಗಳು ವಿಭಿನ್ನ ಹಾಗೂ ವಿಶೇಷ ಮಹತ್ವ ಹೊಂದಿದೆ. ಪ್ರತಿ ಬಾರಿ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿತ್ತು. ಆದರೆ ಈ ಕೊರೋನಾ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮ ಇಲಾಖೆ ಹಾಗೂ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಿಂದ ಪ್ರವಾಸಿ ತಾಣಗಳನ್ನು ಸ್ವಚ್ಛಗೊಳಿಸುವ ಮೂಲಕ ಹೆಚ್ಚು ಪ್ರವಾಸಿಗರನ್ನು ಸೆಳೆಯುವಂತಹ ಕೆಲಸಕ್ಕೆ ಇಂದಿನಿಂದ ಚಾಲನೆ ನೀಡಲಾಗುವುದು. ರಾಜ್ಯದಲ್ಲಿ ಸುಮಾರು 1500ಕ್ಕೂ ಹೆಚ್ಚು ಮಾರ್ಗದರ್ಶಿಗಳು ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ದಾರೆ ಎಂದರು. ತಹಸೀಲ್ದಾರ್ ಎನ್ವಿ ನಟೇಶ್ ಮಾತನಾಡಿ, ಪ್ರವಾಸೋದ್ಯಮ ದಿನಾಚರಣೆ ಕೇವಲ ಒಂದು ಕಟ್ಟಡದಲ್ಲಿ ಆಚರಿಸುವ ಬದಲು ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಆಚರಿಸುವುದರಿಂದ ಮುಂದಿನ ಯುವಜನಾಂಗಕ್ಕೆ ಹಾಗೂ ಸಾರ್ವಜನಿಕರಿಗೆ ಪ್ರವಾಸೋದ್ಯಮ ಹಾಗೂ ಅದರ ವೈಶಿಷ್ಟ್ಯಗಳ ಬಗ್ಗೆ ಸಮಗ್ರ ಮಾಹಿತಿ ಸಿಗಲಿದೆ. ಶಿಸ್ತು ಸ್ವಚ್ಛತೆ ಇರುವ ಪ್ರದೇಶಗಳಿಗೆ ಹೆಚ್ಚಾಗಿ ಪ್ರವಾಸಿಗರು ಬರುತ್ತಾರೆ. ಅದರಿಂದ ಪ್ರತಿಯೊಬ್ಬರು ಬರುವಂತಹ ಪ್ರವಾಸಿಗರ ಜೊತೆ ಶಿಸ್ತು ಸಂಯಮದಿಂದ ವರ್ತಿಸಿದಾಗ ಪ್ರವಾಸೋದ್ಯಮ ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಜಾಗೃತಿ ಮೂಡಿಸಿದರು. ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಉಮಾ, ಮಾರ್ಗದರ್ಶಿ ಸಂಘದ ಜಿಲ್ಲಾಧ್ಯಕ್ಷ ಬಿಎನ್ ತಾರಾನಾಥ್, ಪ್ರವಾಸೋದ್ಯಮ ಇಲಾಖೆಯ ಹರೀಶ್, ನಾಗರಾಜ್, ದೇವಾಲಯದ ಶಿರಸ್ತೆದಾರ್ ಮಂಜುನಾಥ್, ಮಾರ್ಗದರ್ಶಿ ಸುಧೀಂದ್ರ, ರಾಮು, ಸತ್ಯನಾರಾಯಣ್ ಗುಪ್ತ, ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್ ಹಾಗೂ ಮುಂತಾದವರು ಹಾಜರಿದ್ದರು. ಹಾಸನದಲ್ಲಿ ದಿನದಿಂದ ದಿನಕ್ಕೆ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪೊಲೀಸರು ಸಜ್ಜಾಗಿದ್ದಾರೆ. ಇದಕ್ಕೆ ಹಾಸನದ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಶ್ರೀನಿವಾಸ್ ಗೌಡ ಕೆಲವು ಮಾಹಿತಿಗಳನ್ನು ಪೊಲೀಸರಿಗೆ ನೀಡುವ ಮೂಲಕ ಖಡಕ್ ಸೂಚನೆ ಕೊಟ್ಟರು. ಹಾಸನ ಪೊಲೀಸ್ ಕಚೇರಿ ಸಂಕೀರ್ಣದ ಭವನದಲ್ಲಿ ಇಂದು ಹಾಸನ ನಗರ ಗ್ರಾಮಾಂತರ ಮತ್ತು ಸಂಚಾರಿ ಪೊಲೀಸರಿಗೆ ವಿಶೇಷ ಸೂಚನೆಗಳನ್ನು ನೀಡಿದರು. ರಾತ್ರಿ ಹೊತ್ತು ಕೆಲ ಪುಂಡ ಪೋಕರಿಗಳು ಸುಖಾಸುಮ್ಮನೆ ಓಡಾಡಿಕೊಂಡು ಕಾಲಹರಣ ಮಾಡುತ್ತಾರೆ. ಇದಲ್ಲದೆ ಮನೆಗಳ್ಳತನ, ಕೊಲೆ ಪ್ರಕರಣ, ಅತ್ಯಾಚಾರ ಪ್ರಕರಣಗಳಂತಹ ಕೃತ್ಯಗಳಲ್ಲಿ ಭಾಗಿಯಾಗುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಪ್ರತಿಯೊಬ್ಬ ಪೊಲೀಸ್ ಸಿಬ್ಬಂದಿಗಳು ತಮ್ಮ ತಮ್ಮ ಬೀಟ್ ವ್ಯಾಪ್ತಿಯಲ್ಲಿ ಸಂಚರಿಸುವ ಕೆಲವು ಅನುಮಾನಾಸ್ಪದ ವಾಹನಗಳನ್ನು, ವ್ಯಕ್ತಿಗಳನ್ನು ತಪಾಸಣೆ ಮಾಡಿ ಇದರಿಂದ 3 ದಿನ ನಡೆಯುವಂತಹ ಕೃತ್ಯಗಳ ಬಗ್ಗೆ ನಿಮಗೆ ಕೆಲವು ಮಾಹಿತಿಗಳು ಸಿಗಬಹುದು. ಕೆಲವೊಮ್ಮೆ ಮೊಬೈಲ್ ನೆಟ್ವರ್ಕ್ ಸಿಗದೇ ಇರಬಹುದು. ಆದರೆ ನಿಮಗೆ ನಮ್ಮ ಇಲಾಖೆಯಿಂದ ವಾಕಿಟಾಕಿ ನೀಡಲಾಗಿದೆ. ಅದನ್ನು ಪ್ರತಿಯೊಬ್ಬರೂ ಕೂಡ ತಮ್ಮ ಕರ್ತವ್ಯದ ವೇಳೆ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕು. ಕಾರಣ, ಇದರಿಂದ ಬೇಗ ವಿಷಯಗಳನ್ನು, ಸ್ಥಳದಲ್ಲಿ ನಡೆದ ಕೃತ್ಯ ಅಥವಾ ಇತರೆ ಪ್ರಕರಣದ ಬಗ್ಗೆ ತಕ್ಷಣ ಮಾಹಿತಿ ನೀಡಲು ಸಹಕಾರಿಯಾಗುತ್ತದೆ. ನಿಮ್ಮ ಭದ್ರತೆ ದೃಷ್ಟಿಯಿಂದಲೂ ಇದು ಉತ್ತಮವಾಗಿದೆ. ಇದನ್ನು ಮರೆಯಬೇಡಿ ಎಂದು ಸಲಹೆ ನೀಡಿದರು. ಇನ್ನು ಪ್ರತಿನಿತ್ಯ ತಮ್ಮ ಬೀಟ್ ವ್ಯಾಪ್ತಿಯಲ್ಲಿ ಕೃತ್ಯಗಳು ನಡೆಯಬಹುದಾದ ಸ್ಥಳಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ನಿರ್ವಹಿಸಿ. 4ಕ್ಕಿಂತ ಅಧಿಕ ವ್ಯಕ್ತಿಗಳು ಒಂದೇ ಕಡೆ ಕೂತು ಹರಟೆ ಹೊಡೆಯುವುದು, ಯಾವುದಾದರೂ ಕೃತ್ಯಕ್ಕೆ ಸಂಚು ರೂಪಿಸುತ್ತಿರುವುದು ಕಂಡುಬಂದರೆ ತಕ್ಷಣ ಅಂತಹವರನ್ನು ತಮ್ಮ ತಂಡದೊಂದಿಗೆ ತೆರಳಿ ವಿಚಾರಣೆಗೆ ಒಳಪಡಿಸಬೇಕು. ರಾತ್ರಿ 10 ಗಂಟೆಯಲ್ಲಿ ಕೆಲವು ಮಹಿಳೆಯರು ಒಂಟಿಯಾಗಿ ಹೋಗುವ ಸಂದರ್ಭದಲ್ಲಿ ಅವರನ್ನು ವಿಚಾರಿಸಿ, ಎಲ್ಲಿಗೆ ಹೋಗುತ್ತಿದ್ದೀರಿ ಮತ್ತು ಏನಾದರೂ ಸಹಾಯ ಬೇಕಾದಲ್ಲಿ ಅವರಿಗೆ ಸಹಾಯ ಮಾಡಬೇಕೆಂದು ಸೂಚನೆ ನೀಡಿದರು. ಅವ್ರದ್ದು ಗಾಡಿ ಏನಾದರೂ ಇದ್ರೆ ಅವ್ರ ನಂಬರ್ಗಳನ್ನೆಲ್ಲ ಬರ್ಕೊಂಡು ಇಟ್ಕೊಳ್ಳಿ. ನಿಮ್ಮ ಬೀಟ್ಗಳಲ್ಲಿ ಅಂಥ ಟೈಮಲ್ಲಿ ನಾಳೆ ಬೆಳಿಗ್ಗೆ ಏನಾದರೂ ಗೊತ್ತಾದರೆ ಮಳೆ ಕಳ್ತನ ಏನಾದರೂ ಆಗಿದೆ ಅಂದರೆ ಅಟ್ಲೀಸ್ಟ್ ನಿಮಗೆ ಯಾರಾದರೂ ಒಬ್ಬರ ಮೇಲೆ ಡೌಟ್ ಪಡೋಕ್ಕಾದ್ರೂ ಯಾರಾದರೂ ಒಬ್ಬ ವ್ಯಕ್ತಿ ಇರ್ತಾರೆ. ಸೊ ಇದೆಲ್ಲ ಯೋಚನೆ ಮಾಡಿಕೊಂಡು ನೀವು ಕರೆಕ್ಟಾಗಿ ಬೀಟ್ ನಿರ್ವಹಿಸ್ಬೇಕು. ನಿಮ್ಮಿಂದ ಪ್ರತಿದಿನ ನಿಮ್ಮನ್ನು ನೀಟಾಗಿ ಮಾನಿಟರ್ ಮಾಡಲಾಗುತ್ತೆ. ಮತ್ತು ನಿಮಗೆ ಕೊಟ್ಟಿರೋದು ವಾಕಿ ಟಾಕಿ, ನಿಮ್ಮನ್ನು ಮಾನಿಟರ್ ಮಾಡೋಕ್ಕೆ ಅಥವಾ ನಿಮಗೆ ಮೆಸೇಜ್ ತೊಗೊಳಕ್ಕೆ ಅಲ್ಲ. ನೀವಿಬ್ಬರೇ ಇರ್ತೀರ, ವಿತೌಟ್ ವೆಪನ್ ಇರ್ತೀರ, ನೀವು ಎಲ್ಲ ಕಡೆ ಸುತ್ತಿರ್ತೀರ, ಆವಾಗ ನಿಮಗೇನಾದರೂ ಅಪಾಯ ಬರೋವಂಥ ಟೈಮಲ್ಲಿ ಇಮಿಡಿಯೇಟಾಗಿ ಮೆಸೇಜ್ ಕೊಡಲಿ ಅಂತ ಇರೋದು. ಫೋನ್ ವರ್ಕ್ ಆಗ್ತಲೇ ಇರ್ಬೋದು ಇಮಿಡಿಯೇಟಾಗಿ, ಅಥವಾ ಫೋನ್ ತೆಗಿಯೋಷ್ಟು ಟೈಮ್ ಇಂದಲೇ ಇರ್ಬೋದು. ಸರ್ಕಾರ ಜಾರಿಗೆ ತಂದಿರುವ ಕೃಷಿ ಮಸೂದೆ ವಿಚಾರವಾಗಿ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿರುವ ರೈತಪರ ಸಂಘಟನೆಗಳು 28ನೇ ಸೆಪ್ಟೆಂಬರ್ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದು, ಬಂದ್ಗೆ ಬಹುತೇಕ ಸಂಘಟನೆಗಳು ಬೆಂಬಲ ನೀಡಿದ್ದು ಜಿಲ್ಲೆಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗುವ ಸಾಧ್ಯತೆ ಇದೆ. ಸೆಪ್ಟೆಂಬರ್ 28ರಂದು ಸೋಮವಾರ ಬಂದ್ ಹಿನ್ನೆಲೆಯಲ್ಲಿ ಇಡೀ ಕರ್ನಾಟಕ ಸ್ತಬ್ಧವಾಗಲಿದ್ದು ಸ್ವಲ್ಪ ವ್ಯತ್ಯಯವಾಗಲಿದೆ. ರೈತಪರ ಸಂಘಟನೆಗಳಿಗೆ ಹಲವು ಸಂಘಟನೆಗಳು ಬೆಂಬಲ ನೀಡಿದ್ದು, ಕೆಲ ಸಂಘಟನೆಗಳು ನೈತಿಕ ಬೆಂಬಲ ಮಾತ್ರ ನೀಡಿವೆ.
ಜಿಲ್ಲೆಯ ರೈತ ಸಂಘಗಳಾದ ಕರ್ನಾಟಕ ಪ್ರಾಂತ ರೈತ ಸಂಘ, ಅಖಿಲ ಭಾರತ ಕಿಸಾನ್ ಸಭಾ, ರೈತ ಕೃಷಿ ಕಾರ್ಮಿಕರ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಈ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ನೀಡಿವೆ. ರೈತ ಸಂಘ, ಹಸಿರು ಸೇನೆ, ದಲಿತ ಸಂಘಟನೆಗಳು, ಆಟೋ ಮತ್ತು ಮ್ಯಾಕ್ಸಿ ಕ್ಯಾಬ್ ಚಾಲಕರ ಸಂಘಗಳು ರೈತರ ಪ್ರತಿಭಟನೆಗೆ ಬೆಂಬಲ ನೀಡಿವೆ. ಇದರ ಜೊತೆಗೆ ಸಿಐಟಿಯು ಕರ್ನಾಟಕ ಬಂದ್ಗೆ ಬೆಂಬಲ ಸೂಚಿಸಿದೆ. ಬಿಟ್ಟು ಎಲ್ಲರೂ ಸಹಕಾರ ಮಾಡಬೇಕು, ಯಾಕೆಂತಂದರೆ ದೇಶದ ಬೆನ್ನೆಲುಬು ರೈತ. ಇವತ್ತು ರೈತನ ಸಂಕಷ್ಟದಲ್ಲಿ ಇಲ್ಲಂತಂದರೆ ಮುಂದಿನ ದಿನ ನಾವೆಲ್ಲ ನಮಗೂ ಸಹ ಸಂಕಷ್ಟ ಬಂದೇ ಬರುತ್ತೆ. ಹಾಗಾಗಿ ರೈತನ ಉಳಿವಿಗಾಗಿ ಎಂದು ಏನು ಬಂದ್ ಕರೆ ಕೊಟ್ಟಿದ್ದೀವಿ, ಆ ಬಂದ್ಗೆ ತಾವೆಲ್ಲ ಮನಸ್ಪೂರ್ವಕವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸಹಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ಜೊತೆಗೆ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕನೂ ಸಹ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಏನು ರೈತ ಸಂಘದ ಕರ್ನಾಟಕ ಬಂದ್ಗೆ 100ಕ್ಕೆ 100 ಭಾಗವಾಗಿ ನಾವು ಅವ್ರಿಗೆ ಯಶಸ್ವಿಗೊಳಿಸೋಕೆ ಜೊತೆ ಇರ್ತೀವಿ. ರೈತರ ಹೋರಾಟಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಸಂಪೂರ್ಣ ಬೆಂಬಲ ನೀಡಿವೆ. ಹಾಗಾಗಿ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6ರವರೆಗೂ ಕರ್ನಾಟಕ ಸಂಪೂರ್ಣ ಬಂದ್ ಆಗಲಿದೆ ಎಂದು ರಾಜ್ಯ ರೈತ ಸಂಘದ ಮುಖಂಡರು ಹೇಳಿದ್ದಾರೆ. ಹಾಲು, ಪೇಪರ್, ಹಣ್ಣು, ತರಕಾರಿ ಎಂದಿನಂತೆ ಇರಲಿದೆ. ಆಸ್ಪತ್ರೆ, ಮೆಡಿಕಲ್ ಸೇವೆಗಳು ಯಾವುದೇ ಅಡಚಣೆ ಇರುವುದಿಲ್ಲ. ಪೆಟ್ರೋಲ್ ಬಂಕ್ ಮಾಲೀಕರು ನೈತಿಕವಾಗಿ ಬಂದ್ಗೆ ಬೆಂಬಲ ನೀಡುವುದರಿಂದ ಪೆಟ್ರೋಲ್ ಬಂಕ್ ಓಪನ್ ಇರುತ್ತದೆ. ನಾವು ಹಾಸನದಲ್ಲೂ ತೋರಿಸಬೇಕಾಗುತ್ತೆ. ನಾಳೆ ನಾವು ಹಾಸನ ಬಂದ್ಗೆ ಎಲ್ಲ ಸಂಘಟನೆಗಳಲ್ಲೂ ಮನವಿ ಮಾಡಿಕೊಳ್ಳುತ್ತಾ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ ಮತ್ತು ಪ್ರಗತಿಪರ ಸಂಘಟನೆಗಳು ಈ ಬಂದ್ಗೆ ಕರೆ ನೀಡಿದ್ದು, ನಾಳೆ ಪೂರ್ಣ ಬಂದನ್ನು ಆಚರಿಸಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡುವಂಥದ್ದು ನಾಳೆ ನಡೀಬೇಕು ಅಂತ ನಾನು ಸಾರ್ವಜನಿಕರಲ್ಲಿ, ಗ್ರಾಹಕರಲ್ಲಿ, ಎಲ್ಲ ಸಂಘಟನೆಗಳಲ್ಲೂ ಮನವಿ ಮಾಡಿ. ಕೆಎಸ್ಆರ್ಟಿಸಿ ರೈಲು ಸಂಚಾರ ಬಂದ್ ಆಗುವುದಿಲ್ಲ. ರಾಜ್ಯ ಸರ್ಕಾರಿ ಸಾರಿಗೆ ನೌಕರರ ಸಂಘ ನೈತಿಕ ಬೆಂಬಲವನ್ನಷ್ಟೇ ನೀಡಿದ್ದು ಎಂದಿನಂತೆ ಬಸ್ ಸಂಚಾರವಿರಲಿದೆ. ಹೋಟೆಲ್ ಮಾಲೀಕರು ಸಹ ನೈತಿಕ ಬೆಂಬಲ ನೀಡಿದ್ದು ಶುಕ್ರವಾರ ಹೋಟೆಲ್ ಸೇವೆ ಇರುತ್ತದೆ ಎಂದಿದ್ದಾರೆ. ಮದ್ಯದ ಅಂಗಡಿ ಮಾಲೀಕರು ನೈತಿಕ ಬೆಂಬಲ ನೀಡಿದ್ದು ಎಲ್ಲ ಮದ್ಯದ ಅಂಗಡಿಗಳು ಓಪನ್ ಇರುತ್ತವೆ. ಆಟೋ ಟ್ಯಾಕ್ಸಿಗಳು ಸಹ ರಸ್ತೆಗಿಳಿಯುವುದು ಡೌಟ್ ಆಗಿದೆ. ಖಾಸಗಿ ಬಸ್ ಸೇವೆ ಬಂದ್ ಆಗುವ ಸಾಧ್ಯತೆ ಇದೆ. ನಾಳೆ 6 ಗಂಟೆಯಿಂದ ಸಂಜೆ 6 ಗಂಟೆ ಗಂಟ ಬಂದಿದೆ. ಆಗ ಎಲ್ಲ ಸಂಘಟನೆಯವರ ಜೊತೆ ಸೇರಿ ನಾವು ಹೋರಾಟವನ್ನು ಮಾಡ್ತೀವಿ. ಜನವಿರೋಧಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ನಡೆಯುವ ಸೋಮವಾರದ ಬಂದ್ಗೆ ಕರ್ನಾಟಕ ಕ್ರಾಂತಿ ಸೇನೆಯು ಬೆಂಬಲ ನೀಡುತ್ತದೆ ಎಂದು ಸಂಸ್ಥಾಪಕ ಡಾಕ್ಟರ್ ಅಣ್ಣಾ ಪರಮೇಶ್ ಹಿರಿಯೂರ್ಕರ್ ಮತ್ತು ರಾಜ್ಯಾಧ್ಯಕ್ಷ ಯೂಸುಫ್ ಹುಸೇನ್ ತಿಳಿಸಿದ್ದಾರೆ. ಸೋಮವಾರ ಕರೆ ನೀಡಲಾಗಿರುವ ಕರ್ನಾಟಕ ಬಂದ್ಗೆ ಏನಾದರೂ ವಿರೋಧ ಮಾಡಲು ಮುಂದಾದರೆ ರೈತರು ಮತ್ತು ಕನ್ನಡ ಪರ ಸಂಘಟನೆಗಳು ಎಲ್ಲಾ ಸೇರಿ ಅನಿರ್ದಿಷ್ಟಾವಧಿ ಬಂದ್ಗೆ ಚಿಂತನೆ ನಡೆಸುವುದಾಗಿ ಕನ್ನಡ ಚಳವಳಿಯ ವಾಟಾಳ್ ನಾಗರಾಜ್ ಎಚ್ಚರಿಸಿದರು. ಸೆಪ್ಟೆಂಬರ್ 28 ಸೋಮವಾರ ಕರೆ ನೀಡಿರುವ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಜಾಗೃತಿಗಾಗಿ ಬೆಂಗಳೂರಿನಿಂದ ಹಾಸನಕ್ಕೆ ಆಗಮಿಸಿದ್ದ ಕನ್ನಡ ಚಳವಳಿಯ ವಾಟಾಳ್ ನಾಗರಾಜ್ ಮಾಧ್ಯಮದವರೊಂದಿಗೆ ಮಾತನಾಡಿ, ಎಪಿಎಂಸಿ ಕಾಯ್ದೆ, ಭೂ ಕಾಯ್ದೆ ವಿರುದ್ಧ ಕರೆ ನೀಡಲಾಗಿರುವ ಕರ್ನಾಟಕ ಬಂದ್ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಸುಮಾರು 3,000 ಕನ್ನಡ ಪರ ಸಂಘಟನೆಗಳು ಮತ್ತು ರೈತರು ಒಂದಾಗಿ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ಕರ್ನಾಟಕ ಒಕ್ಕೂಟದ ಮುಖಂಡರುಗಳಾದ ಸಾರಾ ಗೋವಿಂದ್, ಶಿವರಾಮೇಗೌಡ, ನಾರಾಯಣಗೌಡ, ಪ್ರವೀಣ್ ಶೆಟ್ಟಿ, ಕೆಆರ್ ಕುಮಾರ್, ಮಂಜುನಾಥ್ ದೇವ್, ಗಿರೀಶ್ ಗೌಡ ಸೇರಿದಂತೆ ಅನೇಕ ಸಂಘಟನೆಗಳು ಬಂದ್ಗೆ ಕೈಜೋಡಿಸಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧಿಕಾರಕ್ಕೆ ಬಂದಿದ್ದು ರೈತರ ಹೆಸರಿನಲ್ಲಿ ಹೊರತು ಬಿಜೆಪಿ ಹೆಸರಿನಲ್ಲಿ ಅಲ್ಲ. ಹಸಿರು ಶಾಲು ಹಾಕಿಕೊಂಡು ಕೈಬೀಸುತ್ತಿರುವವರು ಈಗ ರೈತರನ್ನು ತುಳಿಯಲು ಹೊರಟಿದ್ದಾರೆ. ರೈತರುಗಳೆಲ್ಲ ಇವರ ಗುಲಾಮರಲ್ಲ ಎಂದು ಕಿಡಿಕಾರಿದರು. ಯಡಿಯೂರಪ್ಪನವರ ಸರ್ಕಾರವು 2 ಮಸೂದೆಗಳನ್ನು ಹಿಂಪಡೆಯಲೇಬೇಕು. ಕೂಡಲೇ ಮುಖ್ಯಮಂತ್ರಿಗಳು ಈ 2 ಮಸೂದೆಗಳನ್ನು ವಾಪಸ್ ತೆಗೆದುಕೊಳ್ಳದೆ ಹೋದರೆ ಮುಖ್ಯಮಂತ್ರಿ ಮಂಡಲದಲ್ಲಿ ಇರಲು ಯೋಗ್ಯತೆ ಇರುವುದಿಲ್ಲ. ತಮ್ಮ ಸಿಎಂ ಸ್ಥಾನಕ್ಕೆ ಮತ್ತು ಮಂತ್ರಿ ಮಂಡಲವೇ ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡುವುದಕ್ಕೆ ಯಾವ ಸಚಿವರು, ಶಾಸಕರು ಹಾಗೂ ಸಂಸದರು ಎಲ್ಲರೂ ಬಾಯಿ ಮುಚ್ಚಿಕೊಂಡು ಕುಳಿತಿದ್ದಾರೆ. ಸರ್ವಾಧಿಕಾರದ ಚಿಂತನೆಯನ್ನು ಮುಖ್ಯಮಂತ್ರಿಗಳು ಮೊದಲು ಬಿಡಬೇಕೆಂದು ಒತ್ತಾಯಿಸಿದರು. ಸರ್ಕಾರ ಬಂದ್ಗೆ ಒಪ್ಪದಿದ್ದರೆ ಮತ್ತೆ ನಾವು ರೈತ ಸಂಘದ ಜೊತೆ ಕನ್ನಡ ಪರ ಸಂಘಟನೆಗಳು ಕುಳಿತು ಸಭೆಯಲ್ಲಿ ತೀರ್ಮಾನ ಮಾಡಿ ಅನಿರ್ದಿಷ್ಟಾವಧಿ ಬಂದ್ ಮಾಡುವ ಬಗ್ಗೆಯೂ ತೀವ್ರವಾಗಿ ಯೋಚನೆ ಮಾಡಲಾಗುತ್ತದೆ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಹೋಟೆಲ್ ಬಾಗಿಲು ಯಾರಾದರೂ ತೆಗೆದರೆ ಎಲ್ಲರೂ ಹೋಗಿ ಹೊಟ್ಟೆ ತುಂಬಾ ತಿಂದು ನಂತರ ಯಾರು ಹಣ ಕೊಡಬೇಡಿ ಎಂದು ಕನ್ನಡ ಚಳವಳಿಗಾರರಿಗೆ ಹೇಳಲಾಗಿದೆ. ಕಾಸು ಕೊಡದೆ ಚಳವಳಿಯನ್ನು ಹೋಟೆಲ್ ಮಾಲೀಕರ ವಿರುದ್ಧ ಮಾಡುವಂತೆ ಕರೆ ಕೊಟ್ಟರು. ಯಡಿಯೂರಪ್ಪನವ್ರು ಗುಲಾಮ್ರಲ್ಲ,
ನರೇಂದ್ರ ಮೋದಿ ಅವರು ಗುಲಾಮರಲ್ಲ ರೈತರು ಅವರದೇ ಆದಂತ ಶಕ್ತಿ ಇದೆ ಗೌರವ ಇದೆ ರೈತರನ್ನ ಕೊಲ್ಲುವ ಸರ್ಕಾರ ಯಡಿಯೂರಪ್ಪನವರ ಸರ್ಕಾರ ಯಡಿಯೂರಪ್ಪನವರ ಸರ್ಕಾರ ಎರಡು ಮಸೂದೆಗಳನ್ನು ಹಿಂದೆ ಪಡೆಯಲೇಬೇಕು ಎಪಿಎಂಸಿ ಮಸೂದೆ ಪಡೆಯಲೇಬೇಕು ಇದು ಬಹಳ ಗಂಭೀರವಾದಂತ ಪರಿಸ್ಥಿತಿ ಈಗ ಇವರು ರೈತರ ಜಮೀನನ್ನ ಯಾರು ಬೇಕಾದರೂ ಕೊಂಡುಕೊಳ್ಳಬಹುದು ಯಾರು ಬೇಕಾದರೂ ದೊಡ್ಡ ದೊಡ್ಡ ಕಾರ್ಖಾನೆ ಮಾಲೀಕರು ಶ್ರೀಮಂತರುಗಳು ಯಾರು ಬೇಕಾದರೂ ಇದು ಮಸೂದೆ ಇದು ರೈತರ ಮರಣಶಾಸ್ತ್ರ ರೈತರ ಬಗ್ಗೆ ಇವರಿಗೆ ಕಾಳಜಿ ಇದ್ದರೆ ಭೂಶಾಸ್ತ್ರ ತರಬಾರದಾಗಿತ್ತು ಭೂಶಾಸ್ತ್ರಕ್ಕೆ ಹಿಂದೆ ದೇವರಾಜ ಅರಸ್ತವರು ಶಕ್ತಿ ಕೊಟ್ಟರು ಅದಕ್ಕೂ ಹಿಂದೆ ಗೋಪಾಲ ಗೌಡರು ಶಾಂತವೇರಿ ಗೋಪಾಲ ಗೌಡರು ಶಕ್ತಿ ಕೊಟ್ಟರು ಈಗ ಯಡಿಯೂರಪ್ಪನವರು ಅದೆಲ್ಲ ಕಿತ್ತಾಕಿ ರೈತರನ್ನ ತುಳಿಯೋದು ಕೊರ್ತಿದ್ದಾರೆ ಯಡಿಯೂರಪ್ಪನವರೇ ಈ ಎರಡು ಮಸೂದೆಯನ್ನು ಹಿಂದೆ ತೆಗೆದುಕೊಳ್ಳದಿದ್ರೆ ನೀವು ರಾಜೀನಾಮೆ ಕೊಡಲೇಬೇಕು ನಿಮ್ಮ ಮಂತ್ರಿಮಂಡಲ ರಾಜೀನಾಮೆ ಕೊಡಲೇಬೇಕು ಒಂದು ನಿಮಿಷ ನಿಮ್ಮ ಮಂತ್ರಿಮಂಡಲ ಇರೋದಕ್ಕೆ ಯೋಗ್ಯತೆ ಇಲ್ಲ ಕೂಡಲೇ ರಾಜೀನಾಮೆ ಕೊಡಬೇಕು ನೀವು ಸರ್ವಾಧಿಕಾರಿ ನಿಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ಒಬ್ಬ ಮಂತ್ರಿಗೂ ಯೋಗ್ಯತೆ ಇಲ್ಲ ಎಲ್ಲ ಬಾಯಿ ಮುಚ್ಚಿಕೊಂಡು ಕುಳಿತಿದ್ದಾರೆ ಶಾಸಕರು ಬಾಯಿ ಮುಚ್ಚಿಕೊಂಡು ಕುಳಿತಿದ್ದಾರೆ ಎಂಪಿಗಳು ಬಾಯಿ ಮುಚ್ಚಿಕೊಂಡು ಕುಳಿತಿದ್ದಾರೆ ಯಡಿಯೂರಪ್ಪನವರೇ ಬಿಟ್ಬಿಡಿ ಸರ್ವಾಧಿಕಾರದ ಚಿಂತನೆಯನ್ನು ಬಿಟ್ಬಿಡಿ ನಾಳೆ ಬಂದ್ ಬೆಳಗ್ಗೆ ಆರರಿಂದ ಸಂಜೆ ಆರು ಆಗುತ್ತೆ ಇಡೀ ಕನ್ನಡಪರ ಸಂಘಟನೆಗಳು ರೈತರು ಒಂದಾಗಿ ಬಂದ್ ಕರೆದಿದ್ದೇವೆ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರು ಹಾಗೂ ವಿವಿಧ ಸಂಘಟನೆಯವರು ಉಪಸ್ಥಿತರಿದ್ದರು ಈ ಅಧಿವೇಶನದಲ್ಲೇ ಒಳಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಬೇಕೆಂಬ ನಿಟ್ಟಿನಲ್ಲಿ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಬೃಹತ್ ಸಮಾವೇಶ ನಡೆಸಲು ಪೂರ್ವಭಾವಿ ಸಭೆ ನಡೆಸಲಾಗುತ್ತಿದೆ ಎಂದು ದಲಿತ ಮುಖಂಡ ಎಚ್ಕೆ ಸಂದೇಶ್ ತಿಳಿಸಿದರು ಹಾಸನ ನಗರದ ಅಂಬೇಡ್ಕರ್ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿಯ ಚಲವಾದಿ ಸಂಘಟನೆಯ ಎಲ್ಲ ಬಣಗಳು ಹಾಗೂ ಮಾದಿಗ ದಂಡೋರ ಮತ್ತು ಮೀಸಲಾತಿ ಹೋರಾಟ ಸಮಿತಿಯ ಎಲ್ಲ ಬಣಗಳು ಒಟ್ಟಾರೆ ಸೇರಿ ಭಾನುವಾರ ಮಧ್ಯಾಹ್ನ ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮುಂದೆ ನಡೆಯಲಿರುವ ಸಮಾವೇಶದ ಬಗ್ಗೆ ಕೆಲ ನಿರ್ಣಯಗಳನ್ನು ಕೈಗೆತ್ತಿಕೊಳ್ಳಲಾಯಿತು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಿ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಲು ಹಾಸನ ಜಿಲ್ಲೆಯ ಏಳು ಜನ ಶಾಸಕರು ಎಂಎಲ್ಸಿ ಮತ್ತು ಮಂತ್ರಿಗಳನ್ನು ಕರೆದು ಮನವರಿಕೆ ಮಾಡಿಕೊಡಲಾಗುವುದು ಎಂದರು ಒಳಮೀಸಲಾತಿ ಜಾರಿಗೆ ತರಲು ಆದೇಶ ಮಾಡಲಾಗಿದೆ ಈ ನಿಟ್ಟಿನಲ್ಲಿ ದಲಿತ ವಿವಿಧ ಸಂಘಟನೆಗಳಿಂದ ಸಭೆ ನಡೆಸಿ ಒಗ್ಗಟ್ಟಿನಿಂದ ನಮ್ಮಗಳ ಅಭಿಪ್ರಾಯ ಮಂಡಿಸುತ್ತಿದ್ದೇವೆ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಒಳಮೀಸಲಾತಿ ವರ್ಗೀಕರಣವನ್ನು ತರಬೇಕು ಈಗ ನಡೆಯುತ್ತಿರುವ ಅಧಿವೇಶನದಲ್ಲಿ ಜಾರಿಗೆ ತರಲು ಮುಖ್ಯಮಂತ್ರಿಗಳಿಗೆ ಒತ್ತಡ ತರಬೇಕು ಇತ್ತೀಚೆಗೆ ಈ ದೇಶದ ಸುಪ್ರೀಂಕೋರ್ಟ್ ನೀಡಿರುವ ಆದೇಶದಂತೆ ಒಳಮೀಸಲಾತಿ ಕಲ್ಪಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂವಿಧಾನ ತಿದ್ದುಪಡಿ ಮಾಡಲು ರಾಜ್ಯ ಮತ್ತು ಕೇಂದ್ರಗಳಿಗೆ ಮುಕ್ತ ಅವಕಾಶ ನೀಡಿದೆ ಅದರಂತೆ ರಾಜ್ಯ ಸರ್ಕಾರಗಳು ಈ ನಿಟ್ಟಿನಲ್ಲಿ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಕಳೆದ 20 ವರ್ಷಗಳಿಂದ ಒಳಮೀಸಲಾತಿಗಾಗಿ ಎರಡು ಸಮುದಾಯಗಳು ಹೋರಾಟ ನಡೆಸುತ್ತಾ ಬಂದಿದ್ದು ಜಾತಿವಾದಿಗಳು ಒಳಮೀಸಲಾತಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಎರಡು ಸಮುದಾಯಗಳು ಯಾವುದೇ ಆತಂಕ ಗೊಂದಲಕ್ಕೀಡಾಗದೆ ಏಕತೆ ಪ್ರದರ್ಶಿಸುವ ಮೂಲಕ ಒಗ್ಗಟ್ಟಿನಿಂದ ಚಳುವಳಿ ತೀವ್ರಗೊಳಿಸಬೇಕೆಂದು ಹೇಳಿದರು ಕಳಕಳಿ ಮನವೇನೆಂದರೆ ನಾವು ವಿಶೇಷವಾಗಿ ಕರ್ನಾಟಕದಲ್ಲಿ ಹೊಲೇರು ಮತ್ತು ಮಾದಿಗ ಸಮುದಾಯದವರು ನಾವು ಎಂತ ಬಿಕ್ಕಟ್ ಬಂದರೂ ಕೂಡ ಅಣ್ಣತಮ್ಮಿನ ನನಗೆ ಒಂದು ರೊಟ್ಟಿನ ಅರುಂಧತಿ ಅವರಿಗೆ 30% ಒಳಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡ್ತಾರೆ ಹಂಗಾದ್ರೆ ಇಡೀ ದೇಶಕ್ಕೆ ಒಂದು ಕಾನೂನು ರಾಜ್ಯಗಳಿಗೆ ಒಂದು ಕಾನೂನ ಇಲ್ಲ ಇದನ್ನು ಮನಗಂಡಂತ ಸುಪ್ರೀಂ ಕೋರ್ಟ್ ಮನ್ಮೊನ್ನೆ ಒಳಮೀಸಲಾತಿ ವರ್ಗೀಕರಣವನ್ನ ಜಾರಿ ಮಾಡ್ತಕ್ಕಂತ ಅಧಿಕಾರ ಆಯಾ ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಟ್ಟಿದ್ದು ಆಯಾ ರಾಜ್ಯ ಸರ್ಕಾರಗಳೇ ಒಳಮೀಸಲಾತಿ ವರ್ಗೀಕರಣವನ್ನ ಮಾಡಬೇಕಂತಕ್ಕಂಥ ನಿಟ್ಟಲ್ಲಿ ಏನು ಒಂದು ಆದೇಶವನ್ನು ಮಾಡಿದ್ರು ನಾವು ಒಕ್ಕೊರಲಿನಿಂದ ಇವತ್ತು ನಮ್ಮ ಅಭಿಪ್ರಾಯವನ್ನು ಮಂಡಿಸುತ್ತಿದ್ದೇವೆ ಮನವಿಯನ್ನು ಮಾಡ್ತಿದ್ದೇವೆ ದಯಮಾಡಿ ಇವತ್ತಿರ್ತಕ್ಕಂಥ
ಏನು ಸೆಷನ್ ನಡೀತಾ ಇದೆ ಹೌಸ್ ನಲ್ಲಿ ಇದನ್ನ ಚರ್ಚೆಗೆ ತಂದು ಕೂಡಲೇ ಒಳಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಿ ಅಂತ ಅರ್ಥ. ನಾವು ಭೋವಿ ಲಂಬಾಣಿ ಕೊರ್ಚಾ ಕೊರಮರನ್ನ ನೀವು ಹೊರಗಡೆ ಇಡಿ ಪರಿಶಿಷ್ಟ ಜಾತಿ ಪಟ್ಟಿ ಅಂತ ನಾವು ಹೇಳ್ತಾ ಇಲ್ಲ. ನೀವು ಅವ್ರನ್ನೂ ಒಳಗೊಂಡಂತೆ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಒಳಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಿ ಅಂತ ಹೇಳ್ತಾ ಇದ್ದೇವೆ. ಸಭೆಯಲ್ಲಿ ದಲಿತ ಮುಖಂಡರು ಮತ್ತು ಸಂಘಟನೆಯ ರಾಜ್ಯ ಸಂಚಾಲಕ ಸೋಮಶೇಖರ್, ಅಂತಾರಾಷ್ಟ್ರೀಯ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್, ಕೃಷ್ಣದಾಸ್, ಅಂಬುಗ ಮಲ್ಲೇಶ್, ಸೈನಿಕ ದಳದ ಮುಖಂಡ ಆರ್ಪಿಎ ಸತೀಶ್, ಹುಡಾ ಮಾಜಿ ಅಧ್ಯಕ್ಷ ಕೃಷ್ಣಕುಮಾರ್, ರಾಮಚಂದ್ರ, ಮಂಜುನಾಥ್ ಏಟಿ, ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಮಹೇಶ್, ಹೆಚ್ಪಿ ಶಂಕರಾಜು, ರವಿತೇಜ, ಅರಸೀಕೆರೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಮೂರ್ತಿ ಪಾಲ್ಗೊಂಡಿದ್ದರು. ಬೇಲೂರು ಯಗಚಿ ಜಲಾಶಯದ ಮೀನುಗಾರರಿಗೆ ಗುತ್ತಿಗೆದಾರರಿಂದ ನ್ಯಾಯವಾಗುತ್ತಿದೆ ಎಂದು ಪ್ರತಿಭಟನೆ ನಡೆಸಿದರು. ಬೇಲೂರು ತಾಲೂಕಿನ ಯಗಚಿ ಜಲಾಶಯದಲ್ಲಿ ಸಣ್ಣ ಮರಿಮೀನುಗಳಿಗೆ ಬಲೆ ಹಾಕಬಾರದೆಂದು ಇಲಾಖೆಯ ಆದೇಶವಿದ್ದರೂ ಇಲ್ಲಿನ ಮೀನುಗಾರಿಕೆ ಗುತ್ತಿಗೆದಾರರ ಒತ್ತಾಯದ ಮೇಲೆ ಕೆಲ ಮೀನುಗಾರರು ಹಣದಾಸೆಯಿಂದ ಸಣ್ಣಪುಟ್ಟ ಮೀನುಗಳನ್ನು ಹಿಡಿಯುತ್ತಿದ್ದಾರೆ. ಇದರಿಂದ ಮುಂದಿನ ವರ್ಷದಲ್ಲಿ ಮೀನುಗಾರಿಕೆ ನಂಬಿದ ಕುಟುಂಬಗಳು ಬೀದಿಗೆ ಬರುತ್ತವೆ. ತಕ್ಷಣವೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸಣ್ಣ ಮೀನುಗಾರಿಕೆಯನ್ನು ರದ್ದುಪಡಿಸಬೇಕು, ಇಲ್ಲವಾದರೆ ಇಲಾಖೆಯ ಮುಂದೆ ಹೋರಾಟ ನಡೆಸುವುದು ಅನಿವಾರ್ಯವೆಂದು ಮೀನುಗಾರರಾದ ಕಡ್ಲೂರು ದೇವೇಗೌಡ, ಶಿವಕುಮಾರ್, ಈಹೊಸಳ್ಳಿ ಜಯಣ್ಣ ಎಚ್ಚರಿಕೆ ನೀಡಿದರು. ಬೇಲೂರು ಸಮೀಪದ ಯಗಚಿ ಜಲಾಶಯದ ಬಳಿ ಮಾತನಾಡಿದ ಅವರು, ಯಗಚಿ ಜಲಾಶಯ ಮತ್ತು ವಾಟೆಹೊಳೆ ಜಲಾಶಯ ಒಳಗೊಂಡು ತಾಲೂಕಿನಲ್ಲಿ ಒಟ್ಟು 130 ಅಧಿಕ ಮೀನುಗಾರಿಕೆ ಪರವಾನಗಿ ಪಡೆದವರಿದ್ದಾರೆ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಕಾಣಿಸಿಕೊಂಡ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಪಟ್ಟಣದಿಂದ ಹಳ್ಳಿ ಕಡೆ ಮುಖ ಮಾಡಿದ್ದ 16 ಯುವಕರು ಈ ಉದ್ಯೋಗವನ್ನು ನಂಬಿ ಜೀವನ ನಡೆಸುತ್ತಿದ್ದಾರೆ. ಜಲಾಶಯದಲ್ಲಿ ಮೀನುಗಾರಿಕೆ ನಡೆಸುವವರು ಇಲ್ಲಿನ ಗುತ್ತಿಗೆದಾರರಿಗೆ ನಾವುಗಳು ಮೀನು ಮಾರಾಟ ಮಾಡುತ್ತಾ ಬಂದಿದ್ದು, ಸದ್ಯ ಅವರ ಗುತ್ತಿಗೆ ಅವಧಿ ಪೂರ್ಣವಾದರೂ ಕೆಲ ಮೀನುಗಾರಿಕೆ ಆಮಿಷ ನೀಡಿ ಅವರಿಂದ ಮೀನುಗಳನ್ನು ಅತ್ಯಂತ ಅಗ್ಗದ ಬೆಲೆಯಲ್ಲಿ ಖರೀದಿಸುತ್ತಿದ್ದಾರೆ. ವಿಶೇಷವಾಗಿ ಬಹುತೇಕ ಮೀನುಗಾರರು 8 ಬೆಟ್ಟು ಬಲಿಯಲ್ಲಿ ಮೀನುಗಾರಿಕೆ ನಡೆಸಬೇಕೆಂದರು. ಗುತ್ತಿಗೆದಾರರ ಒತ್ತಾಯದ ಮೇಲೆ 4 ಬೆಟ್ಟು ಬಲಿಯಲ್ಲಿ ಮೀನುಗಾರಿಕೆ ನಡೆಸಿ ಜಲಾಶಯದಲ್ಲಿ ಸಣ್ಣಪುಟ್ಟ ಮೀನುಗಳಿಗೆ ಗಾಳ ಹಾಕಿ ಮುಂದಿನ ಬದುಕಿಗೆ ನಷ್ಟ ಉಂಟು ಮಾಡುತ್ತಿದ್ದಾರೆ. ಪ್ರತಿ ಮೀನುಗಾರಿಕೆ ಸಂದರ್ಭದಲ್ಲಿ ಮೀನುಗಾರರು 700 ರುಗಳನ್ನು ನೀಡಿ ಬಲೆ ಹಾಕಲು ಒಬ್ಬರನ್ನು ಕರೆದುಕೊಂಡು ಹೋಗಬೇಕು. ಇಂತಹ ಸಂದರ್ಭದಲ್ಲಿ 3 ಅಥವಾ 5 ಕೆಜಿ ಮೀನು ಸಿಗುತ್ತದೆ. ಹೇಗೆ ಜೀವನ ನಡೆಸಬೇಕು? ಆದರೆ ಗುತ್ತಿಗೆದಾರರು ಮಾತ್ರ ದುಪ್ಪಟ್ಟು ಬೆಲೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ಮೊದಲು ಎಲ್ಲ ಮೀನುಗಾರರು ಒಟ್ಟಾಗಿ ಸೇರಿ ಅನ್ಯಾಯವನ್ನು ಪ್ರತಿಭಟಿಸಬೇಕು ಎಂದರು. 100 ರೂಪಾಯಿ ರೇಟ್ ಇದ್ದಿದ್ದು 70 ರೂಪಾಯಿ ತಂದರಿ ಈ ಮೀನೆಲ್ಲ 70 ರೂಪಾಯಿ ಸರ್ ಪೂರಾ 70 ರೂಪಾಯಿ ಈಗ ಅನ್ಮಂತರು ಹಿಡಿಯೋದ್ ಬೇಡ ಅಂತ ನಮ್ಮ ಇದ್ರಿ ಹೇಳ್ತಾರೆ. ಆ ಕಡೆಯಿಂದ ಏನ್ ಮಾಡ್ತಾರೆ ಅವರು ಚೂ ಮಾಡ್ತಾರೆ ಮೀನ್ ಹಿಡಿದ್ರೆ ಜೀವನ ಮಾಡೋದು ಸಣ್ಣವನೇ ಹಿಡ್ಕಂತೀವಿ ನಾವು ಅಂತ ಅವರು ಒಂದು 4 ಜನಕ್ಕೆ ಇದ್ ಮಾಡ್ಬಿಡ್ತಾರೆ. ನಿಮ್ಮಲ್ಲೇ ಗೊಂದಲ ಇದೆಯಲ್ವಾ? ನಿಮ್ಮಲ್ಲೇ ಒಂದು ಅವರು ಸಣ್ಣ ಮಾತ್ರ ಹಿಡಿಬೇಕು ಅಂತ ಇದ್ ಮಾಡ್ತಾರೆ. ಇವ್ರು ನಮ್ಮ ಇದ್ರಿಗೆ ಹಿಡಿಯೋದೇ ಬೇಡ ಸಣ್ಣವ, ಬರೀ ನೀವು 10 ಪೆಟ್ಟಿ ಮೇಲೆ ಹಿಡೀರಿ 8 ಪೆಟ್ಟಿ ಮೇಲೆ ಹಿಡೀರಿ ಅಂತ ಇವ್ರು ಹೇಳ್ತಾರೆ. ಅವ್ರಿಗೆ ಏನ್ ಹೇಳ್ತಾರೆ, ಅವ್ರು ನಾವು ಸಣ್ಣವನೇ ಹಿಡಿಬೇಕು ಸಣ್ಣವನೇ ಅಂತ ಯಾರು ಅಕ್ರಮ ಮತ್ತು ಅವ್ರು ಇತ್ತೀಚಿಗೆ ಬಂದಿರೋದು ಅವ್ರ ಶಿಕಾರಿ ಬಗ್ಗೆ ಇದೇ ಗೊತ್ತಿಲ್ಲ. ಅವರು ನಾವು ಅದರಲ್ಲೇ ಜೀವನ ಮಾಡಬೇಕು ಅಂತ ಹೇಳ್ತಾರೆ. ಅಕ್ರಮ ಅವರು ಇನ್ನೊಬ್ರು ಮಂಜು ಅಂತಿದ್ದಾರೆ, ಅವರು ನಾವು ಇದರಲ್ಲೇ ಜೀವನ ಮಾಡಬೇಕು ಅಂತ ಹೇಳ್ತಾರೆ. ಅವ್ರು ಬರೀ ಸಣ್ಣ ಮಾತ್ರ ಹಿಡಿದ್ಬಿಟ್ಟು ಮತ್ತೆ ಅವ್ರು ಶಿಕಾರಿ ಮಾಡಕ್ಕೆ ಬರಲ್ಲ. ಈಗ ಮರಿ ಹಾಕಿಲ್ಲ, ಈಗ ಮೀನುಗಾರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಇದು ಕೆಜಿಗೆ 120 ರೂಪಾಯಿ ಸ್ಥಳೀಕರಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಈಗ 150, 160, 170 ಮೀನು ಮಾರ್ಕೆತ್ತಿದೆ. 180 ಇದೆ. 180 ಮಾರ್ಕೆತ್ತಿದ್ದಾರೆ. ಈಗ ನಮಗೆ 4 ಕೆಜಿ ಕೊಡ್ತಿದ್ದಾರೆ, ಅದು ನಮಗೆ ಇದೈತಿ. ನಾವು 30 ರೂಪಾಯಿ ನಾವು ತಗೊಂತಾ ಇದ್ದೀವಿ. ಈಗ ಇದು ಸಣ್ಣ ಮರಿಗೆ ಈ ಬಲೆ ಬಿಡೋಕೆ ಅವಕಾಶ ಇಲ್ಲ, ಬಿಡೋಕ್ಕೆ ನಾವು ಈಗ ಇದನ್ನು ರದ್ದುಪಡಿಸ್ಬೇಕು ಮತ್ತು ನಮಗೆ ಇದು ನಮ್ಮ ನಾವು ತಗೊಂಡಂಗೆ ಇದು ಇದು ಮಾಡಬೇಕೀಗ. ಬೇಲೂರು ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕರಾದ ವಿಕಾಸ್ ಮಾತನಾಡಿ, ಯಗಚಿ ಜಲಾಶಯದಲ್ಲಿ ಸಣ್ಣ ಮತ್ತು ಮರಿಮೀನುಗಳಿಗೆ ಬಲೆ ಹಾಕಬಾರದೆಂದು ನಿಯಮವಿದೆ. ಆದರೆ ಇಲ್ಲಿನ ಸಣ್ಣ ಮೀನುಗಳನ್ನು ಹಿಡಿಯುವ ಬಗ್ಗೆ ನಮಗೆ ಇಲ್ಲಿಯ ತನಕ ಯಾರೂ ಕೂಡ ದೂರು ನೀಡಿಲ್ಲ. ಒಂದು ವೇಳೆ ಪರವಾನಗಿ ಪಡೆದ ಮೀನುಗಾರರು ಅನ್ಯಾಯದ ಬಗ್ಗೆ ನೂರು ನೀಡಿದರೆ ಖಂಡಿತವಾಗಿ ಕ್ರಮ ಕೈಗೊಳ್ಳಲು ಇಲಾಖೆ ಮೀನಮೇಷ ಎಣಿಸುವುದಿಲ್ಲ ಎಂದರು. ಭಾರತ ಸಂಗೀತ ಕ್ಷೇತ್ರ ಕಂಡ ಗಾನಗಾರುಡಿಗ, ಮಹಾನ್ ಗಾಯಕ, ಅದ್ವಿತೀಯ ಸಾಧಕ ನಟ ಶ್ರೀಪತಿ ಪಂಡಿತಾರಾಧ್ಯಲು ಬಾಲಸುಬ್ರಹ್ಮಣ್ಯಂರವರ ಅಗಲಿಕೆ ತುಂಬಲಾರದ ನಷ್ಟವಾಗಿದೆ ಎಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಕೊಟ್ರೇಶಸ್ ಉಪ್ಪಾರ್ ಅಭಿಪ್ರಾಯಪಟ್ಟರು. ಅವರು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಆಲೂರು ತಾಲೂಕು ಘಟಕ ಹಾಗೂ ಸಾರ್ವಜನಿಕ ಗ್ರಂಥಾಲಯ ಆಲೂರು ಶಾಖೆ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಎಸ್ಪಿಬಿ ನುಡಿನಮನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸುಮಾರು 16 ಭಾಷೆಗಳಲ್ಲಿ 50,000 ಅಧಿಕ ಭಕ್ತಿಗೀತೆಗಳು, ಭಾವಗೀತೆ, ಕೀರ್ತನೆ,
ಚಲನಚಿತ್ರ ಗೀತೆಗಳನ್ನು ಹಾಡಿದ ಗಾನಗಾರುಡಿಗ ಎಸ್ಪಿಬಿ ಅವರು 4-5 ದಶಕಗಳ ಕಾಲ ಸಂಗೀತ ಸಾಮ್ರಾಟರಾಗಿ ಭಾರತೀಯ ಸಂಗೀತ ರಸಿಕರ ಮನೆ ಮನಗಳಲ್ಲಿ ಹಸಿರಾಗಿದ್ದವರು. ಶಾರೀರಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಮಾನಸಿಕ ಹಾಗೂ ಭಾವನಾತ್ಮಕವಾಗಿ ಶತಶತಮಾನಗಳು ಉರುಳಿದರೂ ನಮ್ಮೆಲ್ಲರೊಟ್ಟಿಗೆ ಮುಖಾಮುಖಿಯಾಗಿ ಆಗುತ್ತಿರುತ್ತಾರೆ. ಪ್ರತಿಭೆ ಅಥವಾ ಸಾಧಕರಿಗೆ ಸಾವಿಲ್ಲ, ಅವರು ಸದಾ ಚಿರಂಜೀವಿಯಾಗಿರುತ್ತಾರೆ ಎಂದರು. ಅವರು ದೈಹಿಕವಾಗಿ ನಮ್ಮಿಂದ ಇವತ್ತು ದೂರ ಆಗಿರಬಹುದು, ಮಾನಸಿಕವಾಗಿ ಕನ್ನಡ ಸಂಸ್ಕೃತಿ ಎಲ್ಲಿವರೆಗೂ ಇರುತ್ತೆ, ಕನ್ನಡ ಒಂದು ಸಂಗೀತ ಕ್ಷೇತ್ರ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನಮ್ಮೊಟ್ಟಿಗೆ ಅವರು ಸದಾ ಗುಣುಗ್ತಾನೆ ಇರ್ತಾರೆ. ಯಾಕಂದರೆ ಅವ್ರು ಕೊಟ್ಟಂಥ ಹಾಡುಗಳ ಕೊಡುಗೆ ಅಪಾರವಾಗಿದೆ. ಭಾವಗೀತೆ ಇರ್ಬೋದು, ಭಕ್ತಿಗೀತೆ ಇರ್ಬೋದು, ಚಲನಚಿತ್ರ ಗೀತೆ ಇರ್ಬೋದು, ಸಾಕಷ್ಟು ಕೊಡುಗೆಗಳನ್ನು ಕನ್ನಡ ಒಂದು ಪರಂಪರೆಗೆ ನೀಡಿದ್ದಾರೆ. ಅವರು ಹುಟ್ಟಿದ್ದು ಆಂಧ್ರವಾದರೂ ಬಹುತೇಕ ತಮ್ಮ ಜೀವನವನ್ನು ಕಳೆದಿದ್ದು ಚೆನ್ನೈಯಲ್ಲಿ, ಅವರು ವಾಸ ಇದ್ದಿದ್ದು ಕೊಡುಗೆ ಕೊಟ್ಟಿದ್ದು ಕನ್ನಡಕ್ಕೆ. ಯಾಕೆಂದರೆ ಕನ್ನಡ ನಾಡಿನಲ್ಲಿ ಅವರು ಬಂದಾಗ ನನ್ನ ಮುಂದಿನ ಒಂದು ಜನ್ಮ ಇದ್ದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಒಂದು ಬಹಿರಂಗವಾಗಿ ಒಬ್ಬ ಕಲಾವಿದ ಹೇಳಿಕೆ ಕೊಡ್ತಾನೆ ಅಂದರೆ ಕನ್ನಡ ನಾಡ ಅವರಿಗೆ ಅಷ್ಟೊಂದು ಆಪ್ತವಾಗಿತ್ತು ಅಂತ. ತಾಲೂಕು ಕಸಾಪ ಮಾಜಿ ಅಧ್ಯಕ್ಷರಾದ ಎಸ್ಎಸ್ ಶಿವಮೂರ್ತಿ ಮಾತನಾಡಿ, ಭಾರತವಷ್ಟೇ ಅಲ್ಲದೆ ಜಗತ್ತಿನ ಸಂಗೀತ ರಸಿಕ ಸಹೃದಯವನ್ನು ಸೆಳೆದ ಎಸ್ಪಿಬಿಯವರ ಅಗಲಿಕೆ ತುಂಬಲಾರದ ನಷ್ಟವಾಗಿದೆ. ಇಂತಹವರ ಪುಣ್ಯ ಸ್ಮರಣೀಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ಕುರಿತು ಚಿಂತನೆ ಮಾಡುತ್ತಿರುವುದೇ ಸ್ಮರಣೀಯ ಕಾರ್ಯ ಎಂದರು. ಅವರ ಒಂದು ಈ ನುಡಿನಮನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿರೋದೇ ಒಂದು ಸುಸಂದರ್ಭ, ಜೊತೆಗೆ ನಮ್ಮದೇ ಏನು ಒಂದು ಸುಯೋಗ ಅಂತಕ್ಕಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೀನಿ. ಯಾಕೆಂದರೆ ಎಲ್ಲರೂ ಎಲ್ಲ ಧೀಮಂತ ನಾಯಕರ ಅಥವಾ ಗಾಯಕರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಅಂಥ ಒಂದು ಈ ಅಪರೂಪದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿರ್ತಕ್ಕಂಥದ್ದು ನನಗೆ ತುಂಬ ಹರ್ಷ ತಂದಿದೆ. ಅವರು ಎಷ್ಟು ಹೇಳಿದರೂ ಅದು ಕಡಿಮೆ ಅಂತಲೇ ನನಗೆ ಅನಿಸುತ್ತೆ. ಯಾಕೆಂದರೆ ಅವ್ರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳು, ಅವರು ಈ ಪ್ರಪಂಚಕ್ಕೆ ನೀಡಿರ್ತಕ್ಕಂಥ ಒಂದು ಯಾವುದೇ ಇರ್ಬೋದು, ಜನ ಹೇಳಿದಾಗೆ ಜನಪದ ಇರ್ಬೋದು, ಚಲನಚಿತ್ರ ಗೀತೆಗಳಿರ್ಬೋದು, ಭಕ್ತಿಗೀತೆಗಳಿರ್ಬೋದು, ಈ ಎಲ್ಲ ರಂಗದಲ್ಲಿಯೂ ಸಹ ಅವರು ಅತ್ಯುತ್ತಮವಾದಂಥ ಒಂದು ಸಂಗೀತ ಮಾಂತ್ರಿಕ ಅಂತ ಏನು ಹೇಳ್ತಾರೆ, ಗಾನಕ್ಕೋಗಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಎಷ್ಟು ಬಿರುದು ಹೇಳಿದರೂ ಅದು ಕಡಿಮೆನೇ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಎಲ್ಲರೂ ಇವತ್ತು ಅವ್ರನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಉಪಾಧ್ಯಕ್ಷ ರಘುಪಾಳ್ಯ ಮಾತನಾಡಿ, ಎಸ್ಪಿಬಿ ಅವರು ಮೂಲ ತೆಲುಗು ಆದರೂ ಕನ್ನಡ ನಾಡು ನುಡಿಯ ಸೇವೆಯಲ್ಲಿ ಅಗ್ರ ಸಾಧನೆಯನ್ನು ಮಾಡಿದ್ದಾರೆ. ಕನ್ನಡ ಭಾಷೆಯ ಬಗ್ಗೆ ಅಪಾರ ಪ್ರೀತಿ ಇಟ್ಟುಕೊಂಡಿದ್ದ ಇವರು ಮುಂದಿನ ಜನ್ಮವಿದ್ದರೆ ಅದು ಶ್ರೀಗಂಧದ ಬೀಡಾದ ಕನ್ನಡ ನಾಡಿನಲ್ಲಿ ಜನಿಸಬೇಕೆಂಬ ವಾಂಛೆಯನ್ನು ವ್ಯಕ್ತಪಡಿಸಿದ ಮಹಾನ್ ಸಾಧಕರಾಗಿದ್ದರು ಎಂದರು. 56,000 ಹಾಡುಗಳನ್ನಾಡೋದೊಂದು ಭಾವಗೀತೆ, ಭಕ್ತಿಗೀತೆ ಇರ್ಬೋದು, ದೇಶಭಕ್ತಿ ಗೀತೆ ಇರ್ಬೋದು, ಚಲನಚಿತ್ರ ಗೀತೆ ಇರ್ಬೋದು, ಜನಪದ ಗೀತೆ ಇರ್ಬೋದು, ಎಲ್ಲರ ಕೈಲೂ ಸಾಧ್ಯ ಇಲ್ಲ. ಒಂದು ವರ್ಷಕ್ಕೆ ಎಷ್ಟು ಅಂತ ಲೆಕ್ಕ ಹಾಕೊಂಡ್ರು ಒಂದು ವರ್ಷಕ್ಕೆ 10,000-15,000 ಹಾಡು ಬರುತ್ತೆ. ಈ ದಶಕದಲ್ಲಿ ಅವ್ರು ಹಾಡಿದ್ದಾರೆ. ಅವರೊಬ್ಬರು ಇಂಜಿನಿಯರಿಂಗ್ ಪದವೀಧರನ್ನು ಪಡಿಬೇಕು ಅಂತ ಹೋದಾಗ ಅರ್ಧಕ್ಕೆ ಮಟಕು ಕೊಡಿಸಿ ಅವರು ಈ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ, ಸಂಗೀತ ಕ್ಷೇತ್ರಕ್ಕೆ ಧುಮುಕಿದ್ದಾರೆ. ಅವರು ಇವತ್ತು ನಮ್ಮ ನಾಡು ನುಡಿಗೆ ಒಳ್ಳೆಯ ವಿಚಾರನ ಕೊಟ್ಟಿದ್ದಾರೆ, ಕನ್ನಡ ಸಾಹಿತ್ಯಕ್ಕೆ ಒಳ್ಳೆಯ ಸಂಗೀತ ನೀಡಿದ್ದಾರೆ. ಅವರಿಗೆ ನಮ್ಮ ಆಲೂರು ತಾಲೂಕು ರಕ್ಷಣಾ ವೇದಿಕೆಯ ಸಮಸ್ತ ಕಾರ್ಯಕರ್ತರ ಪರವಾಗಿ ಅವ್ರಿಗೆ ಇನ್ನೊಮ್ಮೆ ನಾವು ಅವರಿಗೆ ಶಾಂತಿಯನ್ನು ಕೋರ್ತಾ. ಕಾಣದಂತೆ ಆಕ್ರಮಿಸಿದೆ ವೈರಿ ಕರೋನಾ, ಅದಕ್ಕೆ ಈಗ ನಾವೇ ದಾರಿಯಾಗದಿರೋಣ. ಕಾಲ ಬುಡಕ್ಕೆ ಬರುವನಕ ಕಾಯದಿರೋಣ, ಕಾಲ ಬುಡಕ್ಕೆ ಬರುವನಕ ಕಾಯದಿರೋಣ. ನಾವೇ ಇಂದು ನಮಗೊಂದು ಅವಕಾಶ ಕೊಡೋಣ. ಹೆಸರು ಹುದ್ದೆ ಆಸ್ತಿ ಗೀಸ್ತಿ ಬರದು ನೆರವಿಗೆ, ವೈದ್ಯದಾದಿ ಬಳಗ ಸಿದ್ಧ ನಮ್ಮ ಉಳಿವಿಗೆ, ಅವರಿಗಾಗಿ ಸೌಕರ್ಯ ಸಿದ್ಧವಿಡೋಣ, ಅವರಿಗಾಗಿ ಸೌಕರ್ಯ ಸಿದ್ಧವಿಡೋಣ. ನಾವೇ ಇಂದು ನಮಗೊಂದು ಅವಕಾಶ ಕೊಡೋಣ. ವಿಶ್ರಾಂತಿ ಕಾವಾಲನುಕುನ್ನ విసుగు చెంది కూర్చున్నా, కరోనా నీకొక లెక్క, నీ లెక్కలు నీకున్నాయి. భక్తులు లేని తిరుమలను
ఊహించమాయపుడైన తిరుమల ద్వారం మూతవే దురని అనుకున్నామా కలనైనా. ಈ ಸಂದರ್ಭದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ತಾಲೂಕು ಗೌರವಾಧ್ಯಕ್ಷ ಹೆಚ್ಎ ದ್ಯಾವಪ್ಪ, ವಾಸು ಸಮುದ್ರವಳ್ಳಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆ ಸುಬ್ಬಶೆಟ್ಟಿ, ಗ್ರಂಥಾಲಯ ಸಹಾಯಕ ಟಿಕೆ ನಾಗರಾಜ್, ಕರವೇ ತಾಲೂಕು ಉಪಾಧ್ಯಕ್ಷ ರಘುಪಾಳ್ಯ, ಲೋಕೇಶ ಅಜ್ಜೇನಹಳ್ಳಿ, ನಿವೃತ್ತ ಪಿಡಿಒ ಮಲ್ಲಿಕಾರ್ಜುನ್, ತಾಲೂಕು ಕೇಂದ್ರ ಕಸವೆ ಕಾರ್ಯದರ್ಶಿ ಧರ್ಮ, ಕೆರಳೂರು ಶಿಕ್ಷಕ ಕೇಶವಯ್ಯ, ಲೋಹೇತ್ ಮುಂತಾದವರು ಹಾಜರಿದ್ದರು. ಅರ್ಕಲ್ಗೂಡು ತಾಲೂಕು ರಾಮನಾಥ್ಪುರ ಹೋಬಳಿಯ ಮರಡಿ ಬಸವನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 22ರಲ್ಲಿ ವಿಸ್ತೀರ್ಣ 1.20 ಎಕರೆ, ಹರಣಹಳ್ಳಿ ಗ್ರಾಮದ ಸರ್ವೆ ನಂಬರ್ 51ರಲ್ಲಿ ವಿಸ್ತೀರ್ಣ 1 ಎಕರೆ, ರುದ್ರಪಟ್ಟಣ ಗ್ರಾಮದ ಸರ್ವೆ ನಂಬರ್ 28ರಲ್ಲಿ 1 ಎಕರೆ ಪ್ರದೇಶವನ್ನು ಸ್ಮಶಾನಕ್ಕಾಗಿ ಅಳತೆ ಕಾರ್ಯ ಮಾಡಲಾಯಿತು. ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ವೈಎಂ ರೇಣುಕುಮಾರ್ ಅವರ ಸೂಚನೆಯಂತೆ ರಾಜಸ್ವ ನಿರೀಕ್ಷಕ ಸಿ ಸ್ವಾಮಿ ನೇತೃತ್ವದಲ್ಲಿ ತಾಲೂಕು ಮೋಜಣಿದಾರರಾದ ಸ್ವಾಮಿ ಸಾರ್ವಜನಿಕ ಸ್ಮಶಾನಕ್ಕೆ ಅಳತೆ ಕಾರ್ಯ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜಸ್ವ ನಿರೀಕ್ಷಕ ಸಿ ಸ್ವಾಮಿ, ರಾಮನಾಥ್ಪುರ ಹೋಬಳಿಯ ಎಲ್ಲ 8 ಪಂಚಾಯಿತಿಗೆ ಕಸ ವಿಲೇವಾರಿ ಘಟಕಕ್ಕೆ ಕಡತ ತಯಾರಿಸಿ ಜಿಲ್ಲಾಧಿಕಾರಿಗಳ ಆದೇಶಕ್ಕಾಗಿ ಕಳುಹಿಸಿದ್ದ ಕಡತಗಳು ಜಿಲ್ಲಾಧಿಕಾರಿಗಳಿಂದ ಆದೇಶವಾಗಿದ್ದು, ಆದೇಶದಂತೆ ತಹಸೀಲ್ದಾರ್ ಅವರಿಂದ ಸ್ಮಶಾನದ ಜಾಗಗಳು ಹಾಗೂ ಕಸ ವಿಲೇವಾರಿ ಘಟಕಗಳ ಪ್ರದೇಶವನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಲಾಗುವುದೆಂದು ತಿಳಿಸಿದರು. ಇವತ್ತು ರಾಮನಾಥ್ಪುರ ಹೋಬಳಿಯ ಸುಮಾರು 11 ಗ್ರಾಮಗಳಲ್ಲಿ ಇವತ್ತು ಸ್ಮಶಾನನ ಅಳತೆ ಮಾಡಿಸ್ತಾ ಇದ್ದೀವಿ. ಇದಕ್ಕಿಂತ ಮೊದಲಾದಂಥ ಸ್ಮಶಾನದ ಅಳತೆ ಕಾರ್ಯ ಮುಗಿದು ಅದು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಮಂಜೂರಾಗಿ ಬಂದ ರಾಮನಾಥ್ಪುರ ಹೋಬಳಿಯ ಗಂಗೂರು ಗ್ರಾಮದಲ್ಲಿ 2 ಎಕರೆ ಸರ್ ನಂಬರ್ 123ರಲ್ಲಿ, ಅಣ್ಣಾಳು ಗ್ರಾಮದಲ್ಲಿ 86ರಲ್ಲಿ 1 ಎಕರೆ 20 ಕುಂಟೆ, ಮತ್ತಿಗೋಡಲ್ಲಿ 29ರಲ್ಲಿ 1 ಎಕರೆ, ಕುಟುಂಬಟಿಕಾದಲ್ಲಿ ಸರ್ ನಂಬರ್ 1ರಲ್ಲಿ 20 ಕುಂಟೆ ಆಲ್ರೆಡಿ ಅಲ್ಲೇ ಮಂಜೂರಾಗಿ ಆದೇಶ ಆಗಿ ಬಂದವೆ. ಅವನ್ನು ಹಸ್ತಾಂತರ ಮಾಡೋದನ್ನು ಬಾಕಿ ಉಳಿದೈತೆ. ಹಾಗೆ ಕಸಾವಲೇರಿ ಘಟಕ ರಾಮನಾಥ್ಪುರ ಹೋಬಳಿಯ 8 ಪಂಚಾಯಿತಿಗೂ, ರಾಮನಾಥ್ಪುರದಲ್ಲಿ ಬಿಳಗುಲಿ ಗ್ರಾಮದಲ್ಲಿ ಸರ್ ನಂಬರ್ 119ರಲ್ಲಿ 4 ಎಕರೆ, ಹಾಗೆ ಅಣ್ಯಾಳು ಸರ್ ನಂಬರ್ ಎಂಬತ್ತಾರಲ್ಲಿ 1 ಎಕರೆ, ಕೇಳಾಪುರ 158ರಲ್ಲಿ 1 ಎಕರೆ, ಕಾಳಿನಹಳ್ಳಿ 6ರಲ್ಲಿ 29 ಕುಂಟೆ, ಲಕ್ಕೂರು ಸರ್ ನಂಬರ್ 147ರಲ್ಲಿ 1 ಎಕರೆ, ಮತ್ತಿಗೋಡ ಗ್ರಾಮದಲ್ಲಿ 1 ಎಕರೆನ ಕಸಾಲೂರು ಘಟಕ ಮಾಡಿದ್ದೀವಿ. ನಮ್ಮ ರಾಮನಾಥ್ಪುರ ಹೋಬಳಿಯ 8 ಪಂಚಾಯಿತಿಗೂ ಕಸಾಲೂರು ಘಟಕದೆಲ್ಲ ಆಗಿ ಮಂಜೂರಾಗಿ ಬಂದವೆ. ಈ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಾದ ಕಾರ್ತಿಕ್, ಗ್ರಾಮ ಸಹಾಯಕರಾದ ರವಿ, ರಾಜಯ್ಯ ಹಾಜರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನ ನಗರದ ಉತ್ತರ ಬಡಾವಣೆಯಲ್ಲಿರುವ ಅಂಗಡಿಯೊಂದರಲ್ಲಿ ಘಟನೆ ನಡೆದಿದ್ದು, ಅಂಗಡಿ ಮಾಲೀಕ ತನ್ನ ಸ್ಟೋರ್ಗೆ ಬೇಕಾದ ವಸ್ತುಗಳನ್ನು ತರಲು ಹೋಗಿದ್ದರಿಂದ ಆತನ ಪತ್ನಿ ಅಂಗಡಿಯನ್ನು ನೋಡಿಕೊಳ್ಳುತ್ತಿದ್ದರು. ಒಮ್ಮೆ ಅಂಗಡಿ ಸಮೀಪ ಬಂದ ಕಾಮುಕ ಯುವಕ ಅಂಗಡಿಯಲ್ಲಿ ಮಹಿಳೆಯೊಬ್ಬಳನ್ನು ಬಿಟ್ಟು ಅಂಗಡಿಯೊಳಗೆ ಯಾರೂ ಇಲ್ಲದೇ ಇರುವುದನ್ನು ಗಮನಿಸಿ ಒಳಬಂದಿದ್ದಾನೆ. ನಂತರ ಮಹಿಳೆಯ ಮುಂದೆ ಪ್ಯಾಂಟ್ ಬಿಚ್ಚಿ ಅಸಭ್ಯ ವರ್ತನೆ ತೋರಿದ್ದಾನೆ. ಇದರಿಂದ ಭಯಭೀತರಾದ ಮಹಿಳೆ ತನ್ನ ಮೊಬೈಲ್ನಲ್ಲಿ ಯುವಕನ ಫೋಟೋ ತೆಗೆದಿದ್ದರಿಂದ ಪರಾರಿಯಾಗಿದ್ದಾನೆ. ನಂತರ ಮಹಿಳೆ ತನ್ನ ಪತಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ತಕ್ಷಣ ಸ್ಥಳಕ್ಕೆ ಬಂದ ಪತಿ ಹಾಸನ ಸಿಟಿ ಪೊಲೀಸ್ ಠಾಣೆಗೆ ತೆರಳಿ ನಡೆದ ಘಟನೆಯನ್ನು ವಿವರಿಸಿದ್ದಾರೆ. ಪೊಲೀಸರು ಆರೋಪಿಯನ್ನು ಪತ್ತೆ ಹಚ್ಚುವ ಭರವಸೆ ನೀಡಿದ್ದು, ಕಾಮುಕ ಯುವಕನಿಗೆ ತಕ್ಕ ಪಾಠ ಕಲಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ದಿನೇ ದಿನೇ ವೇಗವಾಗಿ ಹರಡುತ್ತಿರುವ ಕೊರೋನಾ ಸೋಂಕು ಜನರಲ್ಲಿ ಆತಂಕ ಸೃಷ್ಟಿಸಿದ. ಸಾವಿನ ಸಂಖ್ಯೆ ಇಂದು 401 ಪಾಸಿಟಿವ್ ಪತ್ತೆ. ಮತ್ತೆ ಲಾಕ್ಡೌನ್ಗೆ ಸಾರ್ವಜನಿಕರ ಒತ್ತಾಯ. ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ಹಾಸನದಲ್ಲಿ ಬೈಕ್ ಜಾಥಾ, ಪ್ರವಾಸಿ ಟ್ಯಾಕ್ಸಿಗಳ ವಿತರಣೆಗೆ ಜಿಲ್ಲಾಧಿಕಾರಿ ಹಸಿರು ನಿಶಾನೆ. ಬೇಲೂರಿನಲ್ಲಿ ಸ್ವಚ್ಛತಾ ಕಾರ್ಯಕ್ರಮ. ಪ್ರವಾಸೋದ್ಯಮದ ಶೀಘ್ರ ಚೇತರಿಕೆಯ ವಿಶ್ವಾಸ. ಹಾಸನದಲ್ಲಿ ಹೆಚ್ಚಾಗುತ್ತಿರುವ ಅಪರಾಧ ಪ್ರಕರಣಗಳು ತಡೆಯಲು ಸಜ್ಜಾಗಿರುವ ಪೊಲೀಸ್ ಇಲಾಖೆ. ಖಡಕ್ ಸೂಚನೆ ನೀಡಿದ ಎಸ್ಪಿ ಶ್ರೀನಿವಾಸ್ ಗೌಡ. ಅಂಗಡಿಯಲ್ಲಿ ಮಹಿಳೆ ಎದುರು ಅಸಭ್ಯ ವರ್ತನೆ ತೋರಿದ ಯುವಕ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN News.